ಯಾಕಲ ಕಾಳ್ಯ ಹಿಂಗೆ ಕುಂತಿದಿ? ಮೈಯಾಗ ಆರಾಮಿಲ್ಲನೆ? ಆರಾಮ ಅದಿನ್ ಬೆ, ನನಗೇನಾಗೈತಿ? ಏನ್ ಮತ್ತ ಉಣ್ಣ ಹೇಳ, ಯಾಕ ದಣಾರಿ ಅಂದ್ರ ಅಂದ್ರ ಹಿಮ್ಮತ್ತ ಅಂದ್ರ ಅವ್ರಿಗೆ ನಾವೇನ್ ಮಾಡೋದೈತೆ? ದಿನ ಬೆಳಗಾದ್ರ 108 ಮಾತಾಡ್ತಾರ. ಒಮ್ಮೊಮ್ಮೆ ಅವ್ರು ಹೇಳೋದು ಕೇಳಿದಿರ ಈ ಭೂಮಿ ಮ್ಯಾಗ ಬಡವರ ಗುಟ್ಟಬಾರದು ಅನಿಸ್ತೈತಿ. ಅದು ಹಂಗ ಬಿಡಪ್ಪ, ಬಲ ಇಲ್ಲದ ಕಾಲಕ್ಕ ನೆಲ ಎದ್ದು ಬಡಿತು ಅಂತಾರಲ್ಲ, ಹಂಗಾಗೈತ್ ನಮ್ ಹಣೆ ಬರ. ಏನ್ ಮಾಡದವೆ, ಅಪ್ಪ ಹೋಗಿ ಹೋಗಿ ಸಣ್ಣಂದಿರ್ತ ನನ್ ದಣ್ಯರ ಮನೆಗ ಅಜ್ಜಿತಿಗ್ ತುರುಕುಂತ ನನ್ನ ಹೆದರ್ಸಿ ಬೆದರಿಸಿ ಸಾಲಿ ಕಳಿಸಿದ್ರ ನಾ ಕಕ್ಸರ ಕಲ್ತು ಸ್ಯಾಣೆನರ ಹಾಕಿದ್ಯ. ಏನ್ ಮಾಡೋದಪ್ಪ, ಆಗಿನ ಹೊತ್ತ ಹಂಗಿತ್ತು. ನಿನ್ ನಾಲ್ಕು ಮಂದಿ ಅತ್ತಂಗ್ಯಾರನ್ನ ಖರ್ಚು ಮಾಡಿ ಕಳ್ಸೋದ್ರಾಗ ಇರೋ ಒಂದಿಷ್ಟು ಹೊಲಾನು ಆ ದಣ್ಯರಿಗೆ ಹಾಕ್ಬೇಕಾತು. ಹೊಲ ಯಾವಾಗರ ಯಾಕ ಕಡೆಯಕಾಗೋಲ್ದ? ಮೊದ್ಲ ಅವ್ರ ಮನಿ ಜೀತ ಮುಗಿಸಿ ನೀ ಕಡೆಯಲ್ಲಾದ್ರ ಸಾಕು ನೋಡು. ಯವ್ವಾ, ನಾನು ಅದಾ ದಾರಿ ಕಾಯಕ್ ನಿಂತೀನಿ. ನನ್ನ ಜೀತ ಮುಟ್ಟಿದ ಕೂಡ್ಲೆ ಹೊಲನ ಕಡೆಯಲು ಮಾಡ್ಕೊಂಡು ನಾನು ಎರಡೆತ್ತಿನಿಟ್ಟು ಕಮತಾ ಮಾಡ್ತೀನಿ. ಯಾಕ್ಲೆ ವಾರಕ್ಕ ಹೋಗಿಲ್ಲ ನೀವತ್ತ? ಹೋಗೇನೆ. ಒಂದ್ಸರಿ ನೀರ ತಗೊಂಬೋಗ. ಬ್ಯಾಸತ್ತು ತಣ್ಣಗ ಕುಂತೇನಿ ಅನ್ನಂಗಿಲ್ಲ ನೋಡಿ ಈ ಮನ್ಯಾಗ. ಯಾಕ್ಲೆ ಹಂಗ್ಯಾಕೆ ಮಾರಿ ಬಿಕೊಂಡ್ ಕುಂತೀಯ? ದಣ್ಯರು ಏನಾರ ಅಂದ್ರ ಮತ್ತ ಅವ್ರೇನಂತಾರ? ನಿಮ್ ದಣ್ಯರು ಏನು ಅನ್ನಂಗಿಲ್ಲ, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಂಗಿರ್ತಾರ. ತಗೋ ನೀರು. ಹಿಡಿ ಎಷ್ಟದವ ನೋಡ ಎಣಸಗೋ. ಇವನಷ್ಟು ಸರಿಯಾದ ಅಂಗಡಿಗೆ ಬಡದ್ ಬರಾವ. ಯಾಕ ಒಳೆ ತಂದಿಯಲ್ಲ ಮನೆಗೆ? ನನಗ್ ಬಂದ ಆಯಾದಾಗ ನಾ ಎಂದು ಖರ್ಚು ಮಾಡಿ ಕೂಡಿರಲ್ಲ. ಮೊದಲು ಕರೆಸಿದ ಕುಡಿಸಿರ್ತಾರ. ಒಳ್ಳೆ ಜನ ಏನಾಗ್ತದೆ? ಏನ್ ಮಜಲ ಏನ್ ಇಷ್ಟು ಮುದುಕಾದ್ರೂ ಈ ನಿನ್ ಮಜಲಿನ ಹುಚ್ಚು ಬಿಡವಲ್ಲ. ಯಾವಾಗ ಮನಿ ಹಿಡಿದು ಬಾಳೆ ಮಾಡಕ್ ಕಲಿತೀಯ ಏನು ನೀನು? ನಿನಗೇನ್ ಗೊತ್ತ ಮೊದಲಿನ ಸುಖ? ಇವತ್ತಿನ ಮೊದಲಂತೂ ಮೆಕ್ಕಿದ ಮೊದಲು ಹೋಗ್ ಇಲ್ಲಡ. ನನ್ನ ಹಲ್ಗಿ ಬಾರ್ಸುಣಿಗೆ ಜನಕ್ಕೆ ದಿಂಗ್ ಬಡದ್ ಹೋತ್. ನಿನ್ನ ಮುಂದೆ ಹೇಳ್ತೇನೆ, ಹಿಂಗ ಈರಿಗೆ ಮಂಡಿ ಊರಿಗೆ ಹಲ್ಗಿ ಬಾರ್ಸ್ಕೊತ ಒಂದ್ ಗಿರ್ಕಿ ಹೊಡದ್ನಿ, ಜನ ಹುಚ್ಚದ್ ಕುಡಿದ್ ಬಿಟ್ರು. ಕೂಡಿದ ಮಂದಿ ಕ್ಯಾಕಿ ಹೊಡೆದಿದ್ದ ನೋಟಿಗೆ ನೋಟ ತೂರ್ಬಿಟ್ರು ಇಲ್ಲಡ. ಎಷ್ಟೋ ಮಂದಿ ನನ್ನ ಹೆಗಲ ಮೇಗಲ್ ಕುಂದರ್ಸ್ಕೊಂಡು ಕುಣಿದಿದ್ದ. ಈ ಮಗ್ ಎಷ್ಟು ಹೇಳ್ತೀನಿ, ನನ್ನ ಕೈ ಆಡೋರೊಳಗೆ ಹಲ್ಗಿ ಬಾರ್ಸೋದ್ ಕಲಿಸ್ತಲ್ಲೇ ಕಲಿ ಅಂತ. ಒಂದ್ ದಿವಸ ಹಲ್ಗಿ ಮುಟ್ಟುದ್ಲಿ ಮಗ? ಯಪ್ಪ ಹೋಗೋ ಮಾರಯ್ಯ, ಎಲ್ಲಿದ ಹಚ್ಚಿದಿ? ನಾವ ಇನ್ನೊಬ್ರ ಕೈಯಾಗ ಸಿಕ್ಕು ದಣದ ಹೆಣಾಗ್ ಬಂದಿರ್ತಾವ್ಯ, ಮತ್ತ ಹಲ್ಗಿ ಕಲಿಬೇಕಂತ ಹಲ್ಗಿ. ಹೌದಾ ಹೌದಾ, ಹಿರಿಯರ್ ಕಲಿಸಿದ ವಿದ್ಯೆ ಮುಳುಗಿಸಬಾರ್ದಂದ್ರ ಹಿಂಗ್ ಮಾಡ್ತಾನ ನೋಡವ. ಅವ ಕಲೆ ಕೊಲ್ಲ ಅಂತ ಬಿಡು, ಅವಂಗೆ ಗಂಡ ಬಿದ್ದಿ ನೀನು. ಅವಂಗೂ ಹಲ್ಗಿ ಕಲಿಸಿ ನಿನ್ನಂಗ ಮನಿ ಮಾರು ಬಿಟ್ಟು ತಿರ್ಗ್ಯಾಡಕ್ ಹಚ್ಚಬೇಕಂತ ಮಾಡಿ ಏನು? ಏನ್ ಸುಖ ಕಂಡಿ ಅದ್ರಾಗ ನೀನು? ಯಾರೋ ಅವ ನೀವು, ನಿಮಗ್ ನಾದ ಸುಖನ ಗೊತ್ತಿಲ್ಲ. ಅದೇನ ಅಂತಾರಲ್ಲ, ಕ್ವಾಣನ್ ಮುಂದೆ ಕಿನ್ನರಿ ಬರ್ಸಿದ್ರೆ ಕೋಂಬ ಯಾವ್ದ ಕೊಳಗ ಯಾವ್ದ ಅಂದಿತ್ತ. ನಡೆ ದೊಡ್ಡ ಚೆನ್ನಾಗಿ ಕದಿದಿ, ಹೊಟ್ಟೆ ಹಸ್ತಾವು ಉಣ್ಣಾಕ ನಡೆ. ಆ ಸುಂದ್ರಿ ಅಪ್ಪ ಪ್ರತಿ ಮಂಗಳವಾರ ದೇವಿಗುಡಿಗೆ ಬರ್ತಾನೆ.
ಆ ಗುಡಿಗೆ ಬಂದಾಗ ನೀನ ಮೈ ಮೇಲ ದೇವಿ ಬಂದಂಗ ನಟಿಸಿ, ಏ ಚಂದ್ರಪ್ಪ ನಿನ್ನ ಮಗಳನ್ನ ದೇವಿ ಹೆಸರಿಗೆ ಹರಕಿ ಬಿಡಬೇಕು ಅಂತ ಹೇಳಬೇಕು ಅಂದ್ರ ನಮ್ ಕೆಲಸ ಎಲ್ಲ ಸರಳ ಆಕೈತಿ. ದಣೇರ, ನೀವ್ ಹೇಳ್ದಂಗ ನಾ ಏನ್ ಕೆಲಸ ಮಾಡ್ಕೊಂತ ಬಂದಿಲ್ಲ, ನೀವ್ ಹೇಳ್ದಂಗ ಕೇಳ್ಕೊಂತ ಬಂದನಿ. ಆದ್ರ ಈ ಹೆಣ್ಮಕ್ಳನ್ನ ದೇವ್ರಿ ಬಿಡೋದು ಅಂತಂದ್ರ ಅಪರಾಧ ಅಂತ ಸರ್ಕಾರ ಕಾನೂನು ಮಾಡ್ಯಾರ. ಅದ್ರಾಗ ಜನ ಮೊದಲನಂಗಿಲ್ಲ, ಬದ್ಲಿ ಆಗ್ಯಾರ. ಸಣ್ಣ ಪುಟ್ಟ ಸಾಲಿ ತೊಲ್ಕೊಂಡು ಹುಷಾರಾಗ್ಯಾರ. ಅದಕ್ಕ ಏ ಪೂಜಾರಿ, ಸರ್ಕಾರ ಚಾತಿ ಬಿಡದಾಗ ನುಗ್ಗಿದ್ರ ನಾವು ರಂಗೋಲಿ ಬಿಡದಾಗ ನುಗ್ಗುತ್ತೇವೆ. ಮೊದಲ್ನಂಗ ಮಂದ್ಯಾಗ ದೇವಿ ಹೆಸರ್ಲೆ ಹುಡುಗಿ ಬಿಡುದು ಬೇಡ. ಒಳಗಿಂದ ಒಳಗ ಎಲ್ಲ ಮಾಡಿ ಮುಗಿಸ್ಬೇಕು. ಹೌದ್ರಿ ಪೂಜಾರಪ್ಪನವ್ರ, ಚಂದ್ರಪ್ಪನ ಮಗಳನ್ನ ದೇವ್ರಿ ಬಿಡಾಕ ಹೇಳ್ರಿ. ಬಿಡ್ಲಿಲ್ಲ ಅಂದ್ರೆ ನೀನು ವಂಶನ ನಿರ್ವಂಶ ಮಾಡ್ತೀನಿ ಅಂತ ಹೆದರ್ಸಿ ಹೇಳ್ರಿ. ಮುಂದಿನ ಕೆಲಸ ನೀವ ಮಾಡ್ರಿ. ಏನ್ಕೇನಾರ ಮಾಡಕ್ ಹೋಗಿ ಪೊಲೀಸರ ಕೈ ಸಿಕ್ರ ವದ್ ಒಳಗ ಹಾಕ್ತಾರ. ಇಲ್ಲಿ ತನಕ ನಾವು ಮುಚ್ಕೊಂಡು ಬಂದ ಹಲ್ಕಟಗಿರಿ ಬಟಾ ಬಯಲಾದ್ರ ಹುಷಾರ. ಮತ್ತ ಇಷ್ಟಕ್ಕೆಲ್ಲ ಯಾಕೆದರ್ತಿದೆ? ನಿನಗೇನಾರ ಆದ್ರ ನಿನ್ನ ಬಿಡಿಸ್ಕೊಂಬರಾಕ ನಾ ಇಲ್ಲನ? ಆತು, ಪ್ರಯತ್ನ ಅಂತೂ ಮಾಡ್ತೇನೆ. ಆದ್ರ ಮುಂದ ಈ ದೇವಿ ಏನ್ ಮಾಡ್ತಾಳೋ ನೋಡೋಣ. ತಂಗಿ ಸುಂದ್ರವ್ವ, ಪೂಜಾ ಆದಂಗಾತು, ಒಂದು ಮಂಗಳಾರತಿನಾರ ಹೇಳಬಾರವ ದೇವಿ ಮೇಲೆ? ಬನ್ನಿ ತಡಿಪ್ಪ.
ಹಿಡ್ರಿ ಕಾಯಿ ಬಿಡ್ರಿ. ಯಾರ ದೇವ ಯಾರ ಕರಾಕತ್ತಿ? ಏ ಚಂದ್ರ ಅಲ್ಲೇ ಕುಂತ ನೋಡವ. ಏ ಚಂದ್ರ ಅಲ್ಲೇ ಕುಂತ ನೋಡ. ಚಂದ್ರ ಅಂದ್ರ ಯವ್ವ ನಾನ ಯವ್ವ. ಹ್ಮ್ ನಿನ್ ಹಂಗ ಬಿಡ್ತೇನೆ, ನೀನೊಂದ್ ಗತಿ ಕಾಣಿಸ್ತೇನೆ. ನಾ ಏನ್ ತಪ್ಪ ಮಾಡೀನಿ ಯವ್ವ, ಹಿಂಗ್ಯಾಕ್ ಮಾಡಕತ್ತಿ? ನೀ ಏನ್ ಮಾಡಿ ಅಂತ ಗೊತ್ತಲೇ. ಏನೈತೋ ಚಂದ್ರ, ಸುಮ್ಮನೆ ಅವನ ಮುಂದೆ ಒಪ್ಕೊಂಡ್ ಬಿಡು. ನಿನಗ್ ದೌಡ್ ಮಕ್ಕಳಾಗ್ಲಿಲ್ಲ, ನಿನ್ ಹೆಂಡತಿ ಹೆಣ್ಮಗಳಾದ್ರೆ ನನಗ ಕೊಡ್ತೀನಿ ಅಂತ ಹೇಳಿದ್ಲು. ನಿನ್ ಹೆಂಡತಿ ಅಂತೂ ನೆಗದು ಬಿದ್ಲು. ನನ್ನ ಹರ್ಕಿ ತೀರ್ಸೋರ್ ಯಾರ? ನನ್ನ ಹರ್ಕಿ ತೀರ್ಸೋರ್ ಯಾರ? ಈ ಸುದ್ದಿನ ನನಗ ಆಕಿ ಹೇಳಿದ್ದೇ ಇಲ್ವೇ? ಆಕಿ ಹೇಳಿದ್ರಿ ಏನಾತ? ನಾನು ಮಾತ್ರ ಮೇಲೆ ನಂಬಿಕಿಲ್ಲ, ಬಿಡ್ತಿಲ್ಲ ಪಟ್ನೆ ಹೇಳ. ಇಲ್ಲದಿದ್ರ ನಿನ್ ಮನೆ ದೀಪನ ಆರಿಸಿ ಬಿಡ್ತೇನೆ. ಹಂಗ್ ಮಾಡ್ಬೇಡ್ವೇ ಅವ್ವ, ಕೊಡೋದು ನೀನೇ ಕೊಟ್ಟಿದಿ. ನೀ ಕೊಟ್ಟದ್ದು ನಿನಗ್ ಕೊಡೋದಕ್ಕ ಅವ ಹಿಂದ್ ಮುಂದ್ ನೋಡೋದಿಲ್ಬೇ. ಅವ ಹಿಂದ್ ಮುಂದ್ ನೋಡೋದಿಲ್ಲ ಯವ್ವ, ಅವಗಿರೋದು ಒಂದ ಮಗಳು, ಅದನ್ನು ನಿನಗ್ ಕೊಟ್ಟು ಬಿಟ್ರ ಅವ ಪರದೇಶ ಆಗಿಬಿಡ್ತಾನವ್ವ, ಪರದೇಶ ಆಗಿಬಿಡ್ತಾನ. ನಾನು ಕೊಟ್ಟದ ನನಗ್ ಕೂಡ ಹಿಂಗ್ ಮಾಡ್ತೇನೆ. ನೀನು ನೋಡಿಗ ನಿನ್ನ ಮನಿ ದೀಪನ ಪಟ್ ನಾರಿಸಿ ಬಿಡ್ತೇನೆ. ಆತ ಬರೋ ಶುಕ್ರವಾರ ಕೆಲಸ ಮಾಡು. ಯವ್ವ ದುರ್ಗವ್ವ ಎಲ್ಲ ತಪ್ಪನ್ನು ನೀನು ಹೊಟ್ಟೆಗೆ ಹಾಕೊಳವ. ಸುಂದರಿ ಯಾಕೆ ಹೆದರಿಕೆ ಆಕತಿ? ಮೊದಲ ಹಂಗ ಆಕತಿ, ದಿನ ಹೋದಂಗೆಲ್ಲ ತಾನ ಸರಿ ಆಕತಿ. ಯಾಕೆ ನಿನಗೆ ಏನು ಅನ್ಸಂಗಿಲ್ಲ? ಕೈ ಬಿಟ್ರಿ, ಹಿಂಗೆ ಪಡಕತ್ತೀರಿ? ನಿಮ್ಮಪ್ಪ ನಿನಗೆ ಏನು ಹೇಳಿಕಳಿಸಿಲ್ಲ? ನಾ ಹೇಳ್ತೀನಿ, ಕೈ ಬಿಡ್ರಿ. ವಿಶಾಲು, ವಿಶಾಲು ಯಾಕೆ ಇನ್ನೂ ನಿದ್ದೆ ಬಂದಿಲ್ಲ? ಅಲ್ಲ ಊಟನಾರ ಮಾಡಿಯೇ ಇಲ್ಲ? ಅಲ್ಲ ಹಿಂಗ್ ಬಿಕ್ಕೊಂಡು ಕುಂತ್ರ ನಮಗ್ ಹೆಂಗ್ ತಿಳಿಬೇಕು? ಅಲ್ಲ ಹಿಂಗ ಸಣ್ಣ ಹುಡುಗರಂಗ ಅತ್ಕೊಂತ ಕುಂಡ್ರದ ಏನಾಗೈತಿ ಅನ್ನೋದನ್ನ ನಮಗ್ ಹೇಳಿದ್ರೆ ಗೊತ್ತಾಕತಿ.
ಯಾಕೆ ತವ್ರ ಮನಿ ಕಡೆ ಏನಾರ ನೆಪ್ಪಾಗೈತೇನು? ಮತ್ತ ತವ್ರ ಮನಿ ಕಡೆ ನೆಪ್ಪಾಗಕ ನಾ ಏನ್ ಹೊಸ್ದಾಗ ಬಾಳೆ ಮಾಡಕ್ ಬಂದಿಲ್ಲ. ವಾರಕ್ಕ 15 ದಿನಕ್ಕ ತವ್ರ ಮನೆಗ್ ಹೋಗ್ತೀನಿ ಅಂತ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿಯೋ ಹೆಣ್ ಸಿಕ್ಕಿದ್ರ ಗೊತ್ತಾಕಿತ್ ನಿಮ್ಗ? ಮತ್ತಾಕಿ ಸಿಟ್ಟು ಸೆಡು ಅಲ್ಲ, ಬಾಯಿ ಬಿಟ್ರು ಹೇಳಿ ಏನಾಗಿತ್ತಂತ. ಹೇಳ್ತೇನ್ರಿ ಹೇಳ್ತೇನೆ, ನನಗೂ ಮಂದಿ ಮಾತಾಡೋದನ್ನ ಕೇಳಿ ಕೇಳಿ ಸಾಕಾಗೈತೆ. ನಾನು ಎಷ್ಟು ದಿನ ಅಂತ ಹೊಟ್ಟೆಯಾಗಿ ಇಟ್ಕೊಂಡು ಕುಂದಿರ್ಲಿ? ಏನ್ ನಡತಿ? ಯಾರ ಕಿವಿ ಊದ್ಯಾರ ಅದಕ್ಕೆ ಹಿಂಗ್ ಮಾಡಕ್ ನಿಂತಿ? ಬೆಂಕಿ ಇದ್ರಲ್ರ ಹೋಗಿ ಆಡೋದು, ನಾನು ಸುಮ್ ಸುಮ್ನೆ ಏನಾರ ಹೇಳಕ್ಕ ನಂಗೇನ್ ತಲೆ ಕೆಟ್ಟೈತೇನ್ರಿ? ನಾ ಏನ್ ತಪ್ಪು ಮಾಡೀನಿ ಅಂತ ನೀವಿಂತ ಕೆಲಸ ಮಾಡಿದ್ರಿ? ನೋಡ, ತೋಟದ ಮನ್ಯಾಗ ನಡೆದಿದ್ದ ಬ್ಯಾರೆ, ನೀ ತಿಳ್ಕೊಂಡಿದ್ದ ಬ್ಯಾರೆ. ಹಿಂಗ ಯಾರ ಮಾತಿ ಕಿವಿಗೊಟ್ಟಿ ಅಂದ್ರ ನಿನ್ನ ಬಾಳಿನ ಹಾಳು ಮಾಡ್ಕೊಂತೀನಿ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳಿದಿನೇನು? ಆ ಮೋಲಿ ಮನಿ ಚಂದ್ರಪ್ಪನ ಮಗಳ ಬಾಳೆನ ಯಾರು ಹಾಳು ಮಾಡಿದ್ರು? ವಿಶಾಲ, ಆ ಮೂಲಿ ಮನಿ ಚಂದ್ರಪ್ಪನ ಮಗಳ ಸುಂದರಿನ ನಾ ತೋಟಕ್ಕೆ ಕರೆಸಿದ್ದ ಬ್ಯಾರೆ ಕಾರಣಕ್ಕೆ, ಆದ್ರ ನೀ ತಿಳ್ಕೊಂಡಿದ್ದ ಬ್ಯಾರೆ. ಆಕಿನ್ ತೋಟಕ್ಕ ಯಾಕೆ ಕರೆಯ ಕಳ್ಸಿದ್ರಿ ಹೇಳ್ರಿ ಹಂಗದ್ರ? ಮೊನ್ನೆ ಮಂಗಳವಾರ ದುರ್ಗವ್ವನ ಗುಡಿ ಪೂಜಾರಿ ಮೈಯಾಗ ದೇವಿ ಬಂದು ಆ ಚಂದ್ರಪ್ಪಗ ನಿನ್ನ ಮಗಳನ್ನ ನನ್ನ ಹೆಸರಲ್ಲೇ ಬಿಡು ಅಂತ ಹೇಳಿಕೆ ಹೇಳಿದ್ಲಂತ. ಆ ಪೂಜಾರಿ ಮಾತು ಕೇಳಿ ಚಂದ್ರಪ್ಪ ತನ್ನ ಮಗಳನ್ನ ದೇವಿ ಹೆಸರಿಗೆ ಬಿಡಾಕ ಹೊಂಟಿದ್ದ. ಆವಾಗ ನಾನಾ ಅವನ ತೋಟದ ಮನೆಗೆ ಕರೆಸಿ, ನೋಡಪ್ಪ ಈ ರೀತಿ ಮಾಡೋದು ಕಾನೂನು ರೀತಿ ಅಪರಾಧ ಆಕತಿ ಅಂತ ಹೇಳಿ ನಾಲ್ಕು ಬುದ್ಧಿ ಮಾತು ಹೇಳಿ ಕಳಿಸಿದ್ದು ಖರೆ ಐತಿ. ನಿಮ್ ತಪ್ಪು ಮುಚ್ಕೊಳಕ ಕತಿ ಕಟ್ಟ ಹೇಳ್ಬೇಡ್ರಿ, ನಿನ್ನ ತೋಟದಾಗ ಏನ್ ನಡೀತಂತ ನನಗ್ ಪಕ್ಕ ಗೊತ್ತೈತಿ. ಹಾಲುಗಲ್ಲದ ಹಸುಳೆ ಅಂತ ಕೂಸಿನ ಮ್ಯಾಲ ನೀವ್ ಹೆಂಗಾರ ಮನ್ಸ್ ಮಾಡಿದ್ದೀರಿ ರೀ? ಅಸಹಾಯಕ ಮಂದಿ ನೊಂದು ಉಸಿರು ಹಾಕಿದ್ರ ನಮಗೆಂದು ಒಳ್ಳೇದಾಗೋದಿಲ್ರಿ, ಎಂದು ಒಳ್ಳೇದಾಗೋದಿಲ್ಲ. ಮದುವೆಯಾಗಿ 10 ವರ್ಷ ಆದ್ರು ಈ ಮನೆಗೆ ದೀಪ ಹಚ್ಚಕ್ ಒಂದು ಕೂಸಿಲ್ದೆ ಕುಂತೀವಿ. ವಿಶಾಲು ವಿಶಾಲು, ನನ್ನ ಮಾತ್ರ ಕೇಳಿಲ್ಲೇ, ಸಾಕ್ ಸುಮ್ಕಿರಿ, ಮಾಡೋದ್ ಮಾಡಿ, ಮತ್ ನನ್ ರಂಸ ಕತ್ತಿರೇನು? ನಡಿಯೋರೆ ಗೊತ್ತಿಲ್ಲ, ನಡಿ ನೋಡಿ ಏನಾಗುತ್ತೆ. ಹೌದು ಹೌದು ಹೌದು, ನೋಡಿ ನೋಡಿ ಬಾರೋ ಎಮ್ಮನಪ್ಪ ಬಾ, ಕಳೆ ಒಳಗ ಒಂದು ಹಾಸಿಗೆ ತಗೊಳ್ಳಲ್ಲ ತಂದ್ಯ ಕುಂದ್ರಪ್ಪ. ಯಾಕಪ್ಪ ದುರ್ಗ್ಯ ಕರೆಕ್ ಕಳ್ಸಿದ್ಯಂತಲ್ಲ, ಏನಾಗ ಕೆಲಸಿತ್ತಾನ? ಹೌದಪ್ಪ ಕೆಲಸಿತ್ತು, ನಿನ್ನ ಅಳನ್ ಸಲುವಾಗಿ ಕರೆಕ್ಟ್ ಕಳ್ಸಿದ್ಯಾ? ಮತ್ತೇನಾರ ಜಗಳ ಜಗಳ ತಗೊಂಡ? ಹಂಗೇನಿಲ್ಲ, ಅವ್ರವ ಅವನ ಮದುವೆ ಮಾಡೋದ್ರ ಬಗ್ಗೆ ಕೊಟ್ಟ ಕೊಟ್ಟ ಹಚ್ಚಿಬಿಟ್ಟಾರ, ಮತ್ ಯಾವಾಗಿದ್ರು ಮಾಡುದ ಮಾಡಿದ್ರ ಅಂತ ಕರೆಕ್ಟ್ ಕಳ್ಸಿದ. ಹಿಂಗ ಅದಕ್ಕೆ ಕೇಳಿದೆ ನಾನು, ಯಾಕೆ ಕಳ್ಸಲಿ ನಿಮ್ಮಪ್ಪ ಅಂತ. ಅದಕ್ಕೇನು ಹೇಳಿಲ್ಲ. ಹಾ ಈಗ ಗೊತ್ತಾತ್ ನೋಡು ಯಾಕೆ ಅಂತ ಹೇಳಿ. ಏನಕ್ಕೆ ಅವ ಅವಂಗ ನಾಚಿಕ ಬಂದಂಗ ಆಗೈತಿ, ಅದಕ್ಕಾಗಿ ಮಾಡ್ಯಾನ ಯಾಕೆ ಲೇಖಾಳೆ? ನಿಂಗವನ್ ವಿಚಾರನೂ ಬರಬರೇನೆ ಐತಿ, ನೀ ನೋಡಿದ್ರ ಯಾವಾಗ ಬೇಕಾವಾಗ ಹಲಗಿ ಬಗಲಿಗೆ ಹಾಕೊಂಡು ಹೊಂಟ್ಬಿಡವ. ಆ ಕಾಳೆ ನೋಡಿದ್ರ ಗೌಡ್ರ ಮನ್ಯಾಗ ಪಾಪ ಒಬ್ಬಕ್ಕೆ ಹೆಣ್ಮಗಳು ಏಟಂತ ಕುದ್ದಾಡ್ಬೇಕು. ಬಿಡ ನೀನ ಹಿಂಗ್ ಮಾತಾಡಿ ಮಾತಾಡಿ ಆಕಿ ನಮ್ ತಲೆ ಮೇಲೆ ಕುಂದ್ರಿಸಿ. ನೀನ ಇದ್ ಮಾತಿದ್ದಂಗ ಹೇಳಿದ್ರ ಎಷ್ಟು ಸಿಟ್ಟು ಬರ್ತೈತ್ ನೋಡ್ ದೊಡ್ಡಪ್ಪ. ಅವಂಗ ಏನ್ ಬೇಕಾದಾಗ್ಲಿ ಒಟ್ ಹಲಗಿ ಬರ್ಸದ್ ಬಿಡು ಅಂತ ಹೇಳ್ಬಾರ್ದ್ ನೋಡ್ ಅವಂಗ. ಏ ಹಲಗಿ ಸುದ್ದಿ ತೆಗಿಬೇಡ ನೀನ, ಬೇಕಂದ್ರೆ ನಿನ್ ಬಿಡ್ತೇನೆ, ಆದ್ರೆ ಹಲಗಿ ಬರ್ಸೋದ್ ಬಿಡುದ್ ನೋಡಣ. ಏ ಹೋಗ್ಲಿ ಬಿಡು ಅಕ್ಕ, ಅಲ್ಲ ಸಿಗವರ ಏನ್ ಅನ್ಬಾರ್ದು ಅನ್ಲಿಕ್ಕೆ? ಹೋಗ್ಲಿ ಬಿಡ್ಲೆ ದುರ್ಗ, ಆ ಹಲಗಿ ಬಾರ್ಸೋದ್ರಿಂದ ನಿನಗೇನ್ ಸುಖ ಸಿಕ್ಕತಿ? ಹಂಗಲ್ ಹೋಮವ ಅವೆಲ್ಲ ಲಾಭಕ್ ಮಾಡುವ ಅಲ್ಲೇನ್ಪ, ಖುಷಿಗ್ ಮಾಡುವ ಖುಷಿಗ್ ಮಾಡುವ. ಯಮ್ನಪ್ಪಜ್ಜ ನೀವೇನ್ ಹೇಳಿದ್ರು ಅವನ್ ಇಡ್ತಾ ಬಿಡೋದಿಲ್ಲ, ನಾನು ನಮ್ಮವ್ವ ಹೇಳಿ ಹೇಳಿ ಸಾಕಾಗೋತು, ನೀ ಹೆಂಗಾರ ಮಾಡ್ಕೊಂತ ಸುಮ್ಮನಾದೀವಿ. ಹೋಗ್ಲಿ ಬಿಡ್ರಿಪ್ಪ. ಅಲ್ಕಾಕ ಅಂದಂಗ ಕನ್ಯಾ ಕಳಬಳ್ಳೆ ಅಂದ ಅಂದಲ್ಲ.
ಮನ್ಯಾಗ ಅವ್ರ ಅಣ್ಣನ ಮಗಳೊಂದು ದ್ವಾರದಾಗ ಕುಂತೈತೆ, ಅದನ್ನ ತಗೋಬೇಕಂತ ಮಾಡ್ಯಾಳ, ಅದಕ್ಕ ಅಷ್ಟು ಕುಣಿದಾಕಿ. ಭೀಮ್ಯ, ಆ ಸುಂದ್ರಿ ಸುದ್ದಿನ ಗೌಡಶಾನಿ ಇದ್ರಿಗೆ ಯಾರು ಹೇಳಿರ್ಬೋದಂತಿಲ್ಲ? ನಿನ್ನೆಯಿಂದ ನಾನು ಅದ ವಿಚಾರ ಮಾಡಾಕತ್ತೀನ್ರಿ. ಇದು ಹೊರಗಿನವರಿಂದ ಆದ ಕೆಲಸ ಅಲ್ರಿ, ನಮ್ಮ ಹೊರಗ್ ಬರೋರೊಳಗೆ ಯಾರೋ ಈ ಕೆಲಸ ಮಾಡ್ಯಾರ ನೋಡ್ರಿ. ನನಗೂ ಹಂಗ ಅನಿಸ್ತೈತಿ ನೋಡ್ಲಿ ಭೀಮ್ಯ, ಏನಾರ ಪ್ರಯತ್ನ ಮಾಡಿ ಹುನ್ರಿ ಗೌಡಶಾನಿಗೆ ಯಾರು ಹೇಳ್ಯಾರ ಅಂತ ಹುನ್ರಿ ತಿಳ್ಕೊಳ್ಳಕ ಬೇಕ. ಆಯ್ತು ಧನ್ಯಾರ, ಒಂದ್ ವಾರ ಒಪ್ಪತ್ತು ತಡ್ಕೊಳ್ರಿ. ಯಾಕೆ ವಿಚಾರ ಮಾಡ್ತೀರಿ? ಅವ್ವಾರ ಈ ಸುದ್ದಿ ಯಾರು ಮುಟ್ಸ್ಯಾರು, ಯಾರು ಹೇಳ್ಯಾರು ಅನ್ನೋದ್ರ ತಳ ಬುಡ ಸಹಿತ ಪತ್ತೆ. ಅಷ್ಟು ಮಾಡಿದ್ರೆ ಸಾಕು, ಹಾಡೆ ಹಗಲ ಅವ್ರ ಚಮಡ ಸುಲಿಸಿಬಿಡ್ತೀನಿ. ಧನ್ಯರ, ಅಷ್ಟ ಮಾಡೋಣ ಅಂತ ನಡ್ರಿ. ಇಂದ ಚಲೋ ಆತ್ ನಡಿ ನಡಿ ನಡಿ. ಏನ್ಪ ಮಗನ ಕಾಳ್ಯ, ಬಹಳ ಖುಷಿಯಾಗಿದ್ದಂಗದಿದಿ, ಏನ್ ಸಮಾಚಾರ? ಏನಾಯ್ತು ಬಿಡ್ಲೆ, ನಾನ್ ದಿನ ಇರೋ ಹಂಗಾದೀನಿ. ಏ ಗೊತ್ತಾಯ್ತು ತೋಳ ನಮ್ಗೆಲ್ಲ, ನಮ್ಗೇನ್ ಗೊತ್ತಿಲ್ಲ ಅಂತ ಹೇಳ್ದಾನವ. ಏನ್ ಗೊತ್ತಾಯ್ತಿ ನಿನ್ ಮದ್ವೆ ವಿಷಯ? ನಿಮ್ಗೆ ಯಾರು ಹೇಳಿದ್ರು? ಯಾರ ಯಾಕೆ ಹೇಳ್ತಾರ, ನಮ್ಮಪ್ಪ ನಿಮ್ಮಪ್ಪ ಮತ್ತೆ ಅಮ್ಮನಪ್ಪ ಕೂಡಿ ನಿನ್ನ ಮದುವೆ ವಿಷಯ ಮಾತಾಡಕ್ ದಣಿಯಾರ ಮನೆಗೆ ಹೊಂಟ್ರಿ ಅಂತ. ಏ ಬಸ್ಯ, ಎಲ್ಲ ಗೊತ್ತಾಯ್ತ ಅವಂಗ, ಗೊತ್ತಿಲ್ಲ ಅಂತ ನಾಟಕ ಮಾಡತ ನಮ್ಮ ಹಂಗವ. ಹುಡುಗಿ ನಿಮ್ಮ ಅವ್ರ ಮಗಳ ಅಂತ? ಏ ಇನ್ನು ಹಂಗೆ ಮಾತಾಡ್ತಾರ, ಮುಂದೆ ನಾಕತ್ತ ನೋಡಿದ್ರ ಆತ್ ಬಿಡ್ಲೆ. ಅಲ್ಲೋ ನಿಮ್ಮ ಅವ್ರ ಮಗಳ ಹಂಗ ದುಂಡ್ಗ ಕೆಂಪ್ಗ ಡಬ್ಗಳಲ್ಲಿ ಹಣ್ಣು ಇದ್ದಂತ? ಅಂತೂ ನಿಮ್ಮಪ್ಪ ನಿನಗ ಸಾಲಿ ಕಲಿಸಿಲ್ಲ ಅಂದ್ರು ಕಲ್ತ ಹುಡುಗಿ ನಿನಗ ಗಂಟ ಹಾಕಾಕತ್ತಾನ. ನಮಗೂ ಗಂಟು ಬಿದ್ದಾವು. ಮುಂಗಲ್ ಪುಟ್ಗಿ ಯಾಕೆ ಮಾತಾಡ್ತಿ, ಇನ್ನು ಬೀಗ್ತಾನ ಅರ್ ಮುಗಿಲ್ ತಡಿ. ಅರ್ಧಮರ್ಧ ಮುಗ್ದಂಗ ನಿನ್ ಬೀಗ್ತಾನ, ಮತ್ತೆ ನಿಮ್ಮ ಒಂದು ಆದ ಹುಡುಗಿನ ಮದ್ವೆ ಮಾಡ್ಬೇಕಂತ ಮನ್ಸೈತಂತ? ಅವ್ರವ್ನ್ ಮಾತು ತಗೊಂಡು ಏನ್ ಮಾಡ್ತಿ, ಮೊದ್ಲಿಂದ ಆ ಹುಡುಗಿ ಮೇಲೆ ಮನ್ಸೈತಿ ಹೌದಲ್ಲ? ಲೇ ಮಗನ ಸುಮ್ನೆ ಕುಂದ್ರ, ಎಲ್ಲ ಗೊತ್ತಿದ್ದೋ ನಂಗ ಮಾತಾಡ್ತಾನ. ಏ ಕರಾಳ ನೀನ, ನನ್ ಮುಂದೆ ಎಷ್ಟ್ ಸತ್ತಿ ಹೇಳಿಲ್ಲ ನೀ ಆ ಹುಡುಗಿ ಮೇಲೆ ಮನ್ಸೈತಿ ಅಂತ? ಸಾಕ್ ಮುಗಿಸ್ಲೇ ಮಂಗೇನ್ ಮಗನ, ನಮ್ಮನೆ ಪೂರ ಹಗ್ಗ ಮಾಡ್ಕೊತ ಮಾಡಿಗೇನ. ಲೇ ಲೇ ಕರೆ ಹೇಳ್ತೀನಿ, ಆಕಿ ಸಣ್ಣಾಕಿದ್ದಾಗ ಆಕಿ ನಮ್ಮೂರಿಗೆ ಬಂದಾಗ ನಾನು ಅವ್ರೂರಿಗೆ ಹೋದಾಗ ಆಕಿ ನೋಡಿ ನನಗೇನು ಅನ್ಸಿದ್ದಿಲ್ಲ. ಏಳನೇ ಸಾಲಿಗೆ ಹೋಗೋ ಮುಂದ ಆಕಿ ದೊಡ್ಡಾಕಿ ಆದ್ಲು. ಎಪ್ಸೋ ಕಾರ್ಯಕ್ಕ ನಾನು ನಮ್ಮವ್ವ ಇಬ್ರು ಹೋದ್ವಿ. ಲೇ ಆಕಿ ಚೆಂಡುವಿನ ದಂಡಿ ಹಾಕೊಂಡು ಕುರ್ಚಿದ ಮ್ಯಾಗ ಕುಲುಕುಲು ಕುಲುಕುಲು ನಕ್ಕೊಂತ ಕುಂತಿದ್ ನೋಡಿದ್ರ ಚಂಗ್ಳ ಕೇಳ್ಕೊಂತ ಕುಂತಿದ್ಲ. ಅವತ್ತ ಅಲ್ಲಿಂದ ಆಕಿನ ಹಾರಿಸ್ಕೊಂಡು ಹೋಗ್ಬಿಡ್ಲೇನು ಅನ್ಸಿತ್ತು ನನಗ. ಗೌರಿ ಹುಡುಗಿ ಹೇಳಿ ಬಾಳ ಖುಷಿ ಸುದ್ದಿ ಹೇಳಿದ್ವಿ, ಏನ್ರ ಗಮ್ಮತ್ ಆಯ್ತಾನ ಮತ್ತೆ? ಹೋಗಿ ಹೋಗಿ ಅವನ್ ಕೇಳ್ತಾನ, ಮೊದಲ ಬುಳಸ್ಬಾಯ್ ಮಗಾವ. ಅದೆಲ್ಲ ಆಗುದಿಲ್ಲಪ್ಪ, ಬೇಕಂದ್ರ ಒಂದ್ ಕಪ್ ಚಾಕ್ ಕೊಡ್ಸಿ ನೋಡ. ಬೆಳಗ್ ಹರಿದ್ರ ಹೋಳಿ ಹುಣ್ಣಿವೆ, ಎಲ್ಲಾರು ಕೂಡಿ ಅಷ್ಟ ಹಾಕೊಂಬರು ನೋಡಿ. ನನ್ಗೆ ಹಾಕುದಿಲ್ಲ. ಅವರದರ ಬರ್ಬರಿ ಅವರ ದನ್ಯಾರು ಇಲ್ಲನ್ರಿ ಅವ ಮನ್ಯಾಗ? ಅವರು ಈಗ ಹೊಸ ಹೋರಿ ತರಕ ಮೈಲಾರಕ್ ಹೋದ್ರು. ಯಾಕ ಏನಾರು ಕೆಲ್ಸ ಇತ್ತನ ದುರ್ಗಪ್ಪ? ಚಂದಕ್ಕೆ ಹೊಳ್ಳಿ ಬರ್ತಾರನ್ರಿ ದಣ್ಯಾರು? ಊರಿಗೆ ಹೋದವ್ರ ಸುದ್ದಿ ದೇವ್ರ ಬಲ್ಲ, ಅವ್ರು ಯಾವಾಗ ಬರ್ತಾರಂತ ನಾ ಹೆಂಗ ಹೇಳಿ? ಇವತ್ತ ಹೋರಿ ಹೊಂದಾಣಿಕೆ ಆದ್ರೆ ಇವತ್ತ ಬರ್ತಾರ, ಇಲ್ಲಂದ್ರೆ ನಾಳಂತೂ ಬಂದ ಬರ್ತಾರ. ಯಾಕ ಏನ್ರ ಹೇಳ್ಬೇಕಾಗಿತ್ತನ? ಹೂನ್ರಿವ ಕೆಲಸ ಇತ್ತು. ಏನದು ಕೆಲ್ಸ? ಈ ವರ್ಷ ನಮ್ ಕಾಳನ್ ಮದ್ವಿ ಮಾಡ್ಬೇಕಂತ ನಿರ್ಧಾರ ಮಾಡೇವ್ರಿ, ಅದನ್ನ ನಿಮಗೆ ತಿಳಿಸಿ ಹೋಗ್ಬೇಕಂತ ಬಂದಿವ್ರಿ. ಏನಂದ್ರಿ ಕಾಳಿಯನ್ ಮದ್ವಿ ಇದ ವರ್ಷ ಮಾಡ್ತೀರಿ? ಹೌದ್ರಿ ಅವ್ವ, ಇದ ವರ್ಷ ಮಾಡ್ಬೇಕಂತ ಹೇಳಿ ಅವ್ರವನು ಹಠ ಹಿಡ್ದಾಳ್ರಿ ಅವ್ವ. ಅದರಿ ಅವ್ವ, ಸಾಣದಿದ್ದಾಗ ನನ್ನ ಹೆಗಲ ಮೇಲೆ ಕುಂದಿರ್ಸ್ಕೊಂಡ್ರೆ ನಿಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ನಲ್ರಿ, ಕೆಂಪಂದು ದುಂಡನ್ ಮಾರಿ ಹುಡುಗಿರಿ
ಅದನ್ನ ತಗೋಬೇಕಂತ ಮಾಡೇನ್ರಿ ಅವ. ಆ ಹುಡುಗಿನ ಅಡ್ಡಿಲ್ಲ ಬಿಡ್ರಿ. ಮತ್ತ ಮದ್ವಿ ನೇಮಣಿಕೆ ಮಾಡಿದ್ರ ನೀವು ಒಟ್ಟು ಸಹಾಯ ಮಾಡ್ಬೇಕ್ರಾಯವ್ವ. ಮಾಡೋನಂತ ಬಿಡ. ಈ ಮನೆಗೆ ನಾ ಬಾಳೆ ಮಾಡಕ್ ಬರೋದ್ಕಿಂತ ಮೊದ್ಲ ನಿನ್ ಮಗ ದುಡಿಯಕ್ ಬಂದಾನ, ನಿಮಗ್ ಸಹಾಯ ಮಾಡ್ದ, ಮತ್ ಯಾರಿಗ್ ಮಾಡ್ಬೇಕು? ಹಂಗಾದ್ರ ನಾವ್ ಬರ್ತೀವ್ರಿ, ದಣ್ಯಾರ್ ಬಂದಿಂದ ಮತ್ ಬಂದ್ ಭೇಟಿ ಹಾಕೇವ್ರಿ. ಹ, ಅವ್ರು ಬಂದ್ ಕೂಡ್ಲೆ ನಾ ಸುದ್ದಿ ಮುಟ್ಟಿಸ್ತೀನಿ, ಹೋಗಿ ಬರ್ರಿ. ಶಿವ ಶಿವ ನಡಿಪ ಎಮ್ರಪ್ಪ, ಹೋಗುನು. ಕಾಳ, ನೀ ಊಟ ಮಾಡಿ ತೋಟಕ್ಕೆ ಹೋಗ್ಬಾ. ನಡಿ ಬಾಳ್ಯ ಹೋಗೋನು ಪ್ಯಾಟ್ಯಾಗ, ಮಾರ್ವಾಡಿ ರಂಗಡ್ಯಾಗ, ಬೇಕಾದಂತ ಅರ್ವಿ ತಗೋ ಮೈ ಮ್ಯಾಗ, ಬೇಕಾದಂತ ಅರ್ವಿ ತಗೋ ಮೈ ಮ್ಯಾಗ, ನಡಿ ಬಾಳ್ಯ ಹೋಗೋನು ಪ್ಯಾಟ್ಯಾಗ. ಎಲ್ಲಿ ಹೋದ್ರು? ಥೂ ಲೇ, ಬರ್ರೆ ಕಾಮಣ್ಣ ಮಕ್ಕಳು, ಕಳ್ಳ ಸುಳ್ಳ ಮಕ್ಕಳು, ಏನೇನು ಕದ್ದರು, ಕುಳ್ಳು ಕಡ್ಡಿ ಕದ್ದರು, ಬರ್ರೆ ಬರ ಬರಲೇ. ಹೊಳಿ 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 ಕಬಣ್ಣ ಮಕ್ಕಳು, ಗಳ್ಳ ಸುಳ್ಳು ಮಕ್ಕಳು, ಓ
ವಿಶಾಲು ವಿಶಾಲು ಈಗ ಬಂದ್ರಿ. ಹೌದು ಹೋರಿ ತಂದ್ರಿ? ತಂದಿವೆಲ್ಲ. ಇಲ್ಲಿ ನೋಡು ವಿಶಾಲು, ಇಡೀ ಪ್ಯಾಟಿಗೆ ಮಿಗಿಲಾದ ಹೋರಿ ಹಿಡ್ಕೊಂಡು ಬಂದೆ ನೋಡ. ಎಷ್ಟು ಕೊಟ್ಟಂದ್ರಿ? ಬರೀ 42,000. ಅಷ್ಟು ಕಿಮ್ಮತ್ತಿನ ಹೋರಿ ಯಾಕ ತರಕ್ ಹೋದ್ರಿ? ಮತ್ತೇನ್ ಮಾಡ್ತಿ, 10 ವರ್ಷದಿಂದ ಹೋರಿ ಚಿಂತೆನೆ ಬಿಟ್ಟಂಗಾತ್ ನೋಡ. ಅವ್ಯಾರವ ದೋಣಿ ಅಂತ ಜಳಕ ಮಾಡಕತ್ತೀರವ? ಯಾರನ್ನ ನಂಗೆ ಗೊತ್ತಿಲ್ರಿ, ರೊಟ್ಟಿ ಮಾಡೇನಿ, ತಿನ್ ಬರ್ರಿ. ಟಾಟ್ ಹಚ್ಚ, ಬರ್ತೇನಿ. ಕಮಳ ಮಕ್ಕಳು, ಕಳ್ಳ ಸುಳ್ಳ ಮಕ್ಕಳು. ಲೇ ಕಾಳ್ಯ, ಅಪ್ರ ಇವತ್ತ ಹೋಳಿ ಹುಣ್ಣಿ ಇತ್ತಲ್ರಿ, ಬಣ್ಣ ಉಕ್ಕೊಂತ ಉಕ್ಕೊಂತ ನಾಗ್ಯ ಅಕೆಂಜ್ಯ ಅಬಸ್ಯ ನನ್ ಬೆನ್ನತ್ತಿ ಓಡ್ಕೊಂತ 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 ಬಂದು ನನ್ನ ಹಿಂಗ ಹತ್ತಿ ಕಿಡಿದ್ರಿ, ಹತ್ತಿ ಕಿಡಿದು ಹಿಂಗ ನೆಲಕ್ಕೆ ಕಿಡಿದ್ರು. ಇಬ್ರಾಳು ನನ್ ಕೈದ ಗಟ್ಟಿಯಾಗಿ ಹಿಂಗ ಹತ್ತಿ ಕಿಡಿದ್ರಿ. ದಡರ ಒಬ್ಬವ ಮೂಗ್ನ ಹಿಡಿದ್ನಾರಿ, ಇನ್ನೊಬ್ಬವ ಪಾಕೆಟ್ ಅರ್ಧ ಬಾಯ ಸುರುದ ಅರ್ಧ ಸುರುದ ಅರ್ಧ. ನೀವೊಬ್ಬವ ಸಂಪನ್ನ ಅಂತ ತಿಳಿದಿದ್ನಲ್ಲೇ ನಾನು, ನೀನು ಕೆಟ್ಟವಾದ ಹಳ್ಳೆ ಮಗನ. ಯವ್ವ ಅಪ್ಪ ಅಪ್ಪರೆ ಹೋಳಿ ಹುಣ್ಮೇರೆ ನಾ ಎಂದು ಕುಡ್ದು ಅಲ್ರಿ, ಇದ ಮೊದ್ಲರಿ ನಾವಲ್ಲೇ ಅಂದ್ರು ಕುಡಿಸಿದ್ರು. ಬಲಾಪ ಮಗನ, ಎಂದು ಕುಡ್ದೇ ಇಲ್ಲ ನೀ. ಹುಟ್ಟದಾಗ್ಲಿಂದ ಈ ಮಗ ಒಂದನಿ ಬಾಯಿಗಚ್ಚಿಲ್ರಿ. ಲೇ ಒಂದ್ ಸಲ ರುಚಿ ನೋಡಿ ಅಂದ ಮ್ಯಾಲ ಮಗನ ಇನ್ನು ಕುಡಿದ್ ಬಿಡ್ತೀಯಲ್ಲ. ಇಲ್ರಿ ನಾ ಬೇಕಂತ ಕುಡ್ದಿಲ್ರಿ, ನಾವಲ್ಲೇ ಅಂದ್ರು ಕುಡ್ಸ್ರಿ. ಇರ್ಲಿ ಇರ್ಲಿ, ಲೇ ಲಘೂನ ಜಳಕ ಮಾಡಿ ಬಾ, ಮೈಲಾರ್ಕ ಹೋಗ್ಬೇಕ. ಆತ್ರಿ, ಹೊಸ ಹೋರಿನ ಹೊಡ್ಕೊಂಡು ಬರ್ಬೇಕ, ತಿಳಿತಿಲ್ಲ? ಆತ್ರಿ ಲೇ ಬಸ್ಯಾ ಕೆಜ ನಾಗ್ಯಾ. ಲೇ ಇವತ್ ನನಗೆ ಮಾಡಿರಲ್ಲ, ನೋಡ್ಕೊಂತೀನೋ ನೋಡ್ಕೊಂತೀರಿ. ಶರಣ್ರಿ ದಣ್ಯರ. ನಮಸ್ಕಾರ ಅಯ್ಯಪ್ಪ. ಕುಂದರಿ ಕುಂದರಿ. ಯಪ್ಪ ಮೈಲಾರದಿಂದ ಯಾವಾಗ ಬಂದ್ರಿ? ನಿನ್ನೆ ಬಂದ್ರಗ. ಹೋರಿ ಹೊಂದಿಕೆ ಆದ್ವನ್ರಿ? ಸಿಕ್ಕುವ ಹೊಂದಿಕೆನೂ ಆದುವ. ನೋಡ್ದುರ್ಗ ನಾ ಹೋ ಟೈಮ್ ಬಾಳ ಚಲೋ ಐತಿ, ಭಾರಿ ಹೋರಿ ಸಿಕ್ಕಾವ. ಮತ್ತ ದಣ್ಯಾಗ ನಿನ್ನೆ ನಿಮ್ ಭೇಟಿಯಾಗಕ್ ಬಂದಿದ್ವಿ, ಆದ್ರೆ ನೀವು ಮೈಲಾರ್ಕ್ ಹೋಗ್ಬಿಟ್ಟಿದ್ರಿ. ಹೌದು, ನೀವು ಬಂದು ಹಾದಿದ್ದನ್ನ ಗೌಡ್ಶಾನಿ ಹೇಳಿಲ್ಲ. ಹೌದ್ರಿ ದಣ್ಯರ, ಕಾಳ್ಯಾನು ಕೈ ಊಟಕ್ ಬಂದನ್ರ, ತಲಿ ಮ್ಯಾಗ ನಾಲ್ಕು ಅಕ್ಕಿ ಕಾಳು ಹಾಕಿದ್ರ ದುರ್ಗಪ್ಪಣ್ಣಂದು ಭಾರ ಕಮ್ಮಿ ಆಕತಿ ಅಂತ ವಿಚಾರ ಮಾಡಿವ್ರಿ. ಅಂತೂ ದುರ್ಗಗ ಸೊಸಿ ಕೈಯನ್ ರೊಟ್ಟಿ ತಿನ್ನು ಹೊತ್ತು ಬಂದಂಗ ಆತು. ನಾವು ಮಾಡೋದು ಮಾಡೋದಲ್ರಿ, ಮುಂದ ಮುಪ್ಪಿನ ಕಾಲಕ್ಕ ತುತ್ತು ಕೂಳು ಹಾಕೋದು ಬಿಡುದು ಅವ್ರಿಗೆ ಬಿಟ್ಟಿದ್ರಿ ಅಪ್ಪ. ಅಲ್ಪ ದುರ್ಗ, ಮುಪ್ಪಿನ ಕಾಲಕ್ಕೆ ಕೂಳು ಹಾಕಾಕ ನೀ ಏನು ಮಹಾಗಳು ಚಿಟ್ಟಿಪ್ಪ? ಅದ ಹೌದಲ್ಲ, ಹೆಗಲಿಗೊಂದು ಹಲಗಿ ಬಗಲಿಗೊಂದು ಜೋಳಗಿ. ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗೈತ್ರಿ ದಣ್ಯಾಗ. ನನ್ನ ಮಾತು ಅಂದ್ರೆ ಅವಾಗ ದರ್ಕಾರನ ಇಲ್ಲ, ಮೈಯಾಗ ಎಣ್ಣೆ ಇರುತ್ತಾನ ತೆಗಿತಾನ, ಎಣ್ಣೆ ತೆಗಿದ ಮೇಲೆ ತಣ್ಣಗ ಮನೆ ಹಿಡಿದು ಬಿದ್ದಿರ್ತಾನ. ಹೇಳೋರಾಗ ಎಷ್ಟು ಅಂತ ಹೇಳ್ತಾರೀ, ಅದಕ್ಕ ಸುಮ್ಮನಾಗಿ ಬಿಟ್ಟೆ. ಕಲ್ ಚಟಾನು ಅದು, ಎಲ್ಲರಿಗೂ ಒಂದ್ ಚಟ ಇದ್ರ ನಿಮಗೂ ಒಂದ್ ಚಟ ಐತಿ. ಇರ್ಲಿ ಮುಂದಿನ ಸುದ್ದಿ ಮಾತಾಡ್ರಿ. ಮುಂದಿನ ವಾರ ಗೌರಿಗೆ ಹಣ್ಣು ಇಡಕ್ ಹೋಗ್ಬೇಕಂತ ಮಾಡೇನ್ರಿ, ಅದಕ್ಕ ಹ್ಮ್ ಹೋಗಿ ಬರ್ರಿ. ಹಣ್ಣಿಟ್ಟು ಹಂಗ ಬೆನ್ನು ಕಾಲ್ ಮ್ಯಾಗ ಬೀಗರಿಗೆ ಮಾತುಕತೆಗೆ ಬಂದು ಮುಗಿಸ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ರಿ.
ಒಂದು ಚಲೋ ದಿನ ನೋಡಿ ಕಾಳ್ಯಾಣ ಲಗ್ನ ಹೊಡೆದ್ ಬಿಡೋಣಂತ. ದಣ್ಯರ, ಎಲ್ಲದಕ್ಕೂ ನಿಮ್ಮ ಆಶ್ರಯ ಬೇಕ್ರಿ ನಮಗ. ನನ್ನಂತಕ್ಕಂತೂ ಕಟ್ಟು ಹೊಡೆದ್ರ 10 ರೂಪಾಯಿ ಹುಟ್ಟೋದಿಲ್ರಿ ಅಪ್ಪ. ದುಡ್ಡಿನ ಸುದ್ದಿ ಬಂದ್ರ ಬಹಳ ಕಷ್ಟ ನೋಡ್ಲಿ. ಧನ್ಯರ, ಹಂಗನ್ಯಾಕ್ ಹೋಗಡ್ರಿ ಅಪ್ಪ. ನಿಮ್ಮಿಂದನ ದುರ್ಗನು ನಾಲ್ಕು ಹೆಣ್ಮಕ್ಳು ಬಾಳೆ ಹತ್ತಿದ್ವು. ಇದೊಂದ್ಸಲ ಆಸರಾದ್ರಂದ್ರ ಮುಗ್ದ ಹೋತು. ಎಷ್ಟಂತ ನಾನು ಬಾರ ಹೊರಬೇಕಲೇ, ನನಗೂ ಒಂದು ಮಿತಿ ಐತಿ. ಅದು ನಮಗೂ ತಿಳಿತೈತ್ರಿ. ಕಾಳನ್ ತಲೆ ಮೇಲಂತೂ ಇನ್ನೂ 2-3 ವರ್ಷ ದುಡಿದ್ರು ಮುಟ್ಲಾರ್ದಷ್ಟು ಸಾಲ ಐತ್ರಿ. ಅದಕ್ಕ ನೀವು ಒಂದಿಟ್ಟು. ಅದಕ್ಕೆ ನಾ ಏನ್ ಮಾಡ್ಲಿ? ಅದಕ್ಕೆ ನನ್ನ ಹೊಲದ ಮೇಲೆ ಇನ್ನಷ್ಟು ಸಾಲ ಕೊಟ್ಟು ಬಿಡ್ರಿ. ನಿಮಗೆ ಹೊಸ ಕಾಗದ ಮಾಡಿ ಕೊಟ್ಟು ಬಿಡ್ತೇನ್ರಿ. ಆತಾತ್. ಮೊದಲ ಬೀಗ್ತನಾರ ಮುಗಿಸ್ಕೊಂಡು ಬರ್ರಿ. ಆಯ್ತ್ರಿ ಅಪ್ಪ. ಮುಂದಿನ ಸೋಮವಾರ ಹಣ್ಣು ಇಡಕ್ಕೆ ಚಲೋ ದಿವಸ ಐತೆ ಅಂತ್ರಿ. ಅವತ್ತ ಹೋಗುದಂತ ನಿಕ್ಕಿ ಮಾಡ್ಕೊಂಡು ಬಂದ್ಬಿಡ್ತೇನೆ. ಆತಾತ್. ಬರ್ತೇನ್ರಿ ಅಪ್ಪ. ಹಂಗಾರ ಶರಣ್ರಿ. ಕಾಳ್ಯ, ನಿಮ್ ದಣಿಯರು ದಣಿಯರು ಭೀಮಪ್ಪಣ್ಣ ಕೂಡಿ ಸಂಜೆ ಮುಂದೆ ತೋಟಕ್ಕೆ ಹೋದ್ರಂತ್ರಿ ಅವ್ವ. ಬಸ್ಸೇ ಹೇಳಿದ ಕಾಳ್ಯ. ಹೋರಿ ಮೈ ಸಿಕ್ಕದ್ ಮುಗಿತಾನ? ಬಂದ್ಯ. ಹೋರಿ ಹೆಂಗದವು? ಭಾರಿ ಅದವ್ರಿ. ಎರಡು ಹಂಗ ಹಂಗ ಮುಸ್ ಅಂತ ಮುಸ್ಕೊಡ್ತಾವ್ರಿ. ಒದೆಯದು ಆಯದು ಅಂತ ಏನು ಕೆಟ್ಟಾಳಿಲ್ ಬಿಡ್ರಿ. ಅವು ನೀದ್ದಂಗ ಅದಾವು. ಸುಳ್ಯಾಗ ಹೆಂಗದವು? ಸುಳ್ಯಾಗ ಕಾಲಾಗ ಬಾಳ ಬಾಳ ಸುದ್ದದವ್ರಿ. ಎದಿ ಮ್ಯಾಗ ಬಿಂಬುಳಿ ಐತಿ. ಅವರ ಚಕ್ಕಡಿ ಕೊಳಕಟ್ಟಿ ಹಿಂಗ ಬೆನ್ನ ಮ್ಯಾಲ ಕೈ ಇಟ್ರೆ ಸಾಕು, ಎರಡು ಜತ್ತಿಗಾಲ್ ಬೀಳ್ತಾವ್ರಿ. ಅವರ ಎರಡಕ್ಕೂ ಅನಿಮ್ಯ ಶಿವನ್ಯ ಅಂತ ಹೆಸರಿಟ್ಟಿನ್ರಿ. ಎರಡು ದಣೆ ಬಾಯಿ ಗುಡವ್ರಿ. ಹಂಗಾದ್ರ ಎರಡನ್ನು ಬೇಕಾದ ಕೂಡ್ಬೋದಲ್ಲ. ನೀನ್ ತಾಟ್ ತಗೋ ಉಣ್ಣಕ್ಕ. ಆತ್ರಿ ಅವರ. ಯಾಕ್ರಿ ಅವರ ನನಗೆ ಬಿಸಿ ರೊಟ್ಟಿ ನಡಕತ್ತೀರಿ? ತಂಗಳ ರೊಟ್ಟಿ ಇಲ್ಲನ್ರಿ? ಇದ್ವು, ಅವನ್ನ ನಾಯಿಗೆ ಹಾಕಿನಿ. ಏ ದುರ್ಗ, ಮೊದಲಿನ ತಾಲೀಮು ಶುರು ಮಾಡಿ ಅಲ್ಲ ಯಾಕ? ಮುಂದಿನ ತಿಂಗಳ ಹುಬ್ಬಳ್ಳಿಯಾಗ ರಾಜ್ಯ ಮಟ್ಟದ ಮೊದಲಿನ ಸ್ಪರ್ಧೆ ಆಯ್ತು ಮಾವ, ಅದಕ್ಕ ತಾಲೀಮ್ ಶುರು ಮಾಡೇವಿ. ಆತ ಇನ್ನ ಅದು ಮುಗಿಯೋ ತನಕ ಓಣ್ಯಾಗ ಒಬ್ರು ನಿದ್ದೆ ಮಾಡಂಗಿಲ್ಲ. ಏನು ನೀನ ನಾವಿನ ಕೆಟ್ಟ ಕೆಲಸ ಮಾಡಕತ್ತೇವನ? ನಾದ ಸುಖನ ಗೊತ್ತಿಲ್ಲಪ್ಪ ನಿನಗೇನು? ಹೌದಪ್ಪ ನನಗೆ ಗೊತ್ತಿಲ್ಲ, ನಿನ್ ಗೊತ್ತೈತಲ್ಲ. ಬಾಗಿ ಸೋತ ಕುಂದ್ರು ಹುಚ್ಚಿ ಹಳೆ ಹುಚ್ಚಿ ಹುಚ್ಚಿನ ತಂದ.
ಅಲ್ಲ, ನಮ್ಮ ನಂಜನ್ ಗೊರ್ಕಿ ಕೇಳಿದ್ರ ರೈಲ್ ಹೊಂಟಂಗ ಅನ್ಸಂಗಿಲ್ಲ.
ಹೌದ್ ಪಾ ಮಾರಾಯ, ದಿನ ಗುಡಿಗೆ ಬಂದ್ರಿ ಒಂದೊಂದು ಕಾಟ್ ನಮಗ. ಲೇ ಯವಸ್ಲೇ ಯವಸ ಅವನ್ನ ಹೋಲಿ ಬಿಡು ಮಾರಾಯ, ರಾತ್ರಿ ಎಲ್ಲ ಗಸ್ತಿ ತಿರ್ಗಿರ್ತಾನ ಪಾಪ. ಹೌದಲ್ಲ, ಇವನ್ ಹಕ್ಕಿ ಕತೆ ತಿಳುವಲ್ಲ ನಮ್ಗ, ರಾತ್ರಿ ಎಲ್ಲ ಗಸ್ತಿ ತಿರ್ಗಿ ಆಗ್ಲೇ ಯಾಕೆ ನಿದ್ದೆ ಮಾಡ್ತಾನ? ಯಾರಿಗೊತ್ತಲಿಯಪ್ಪ, ಮೊದಲು ಅವ ಶಾನೇನ ಇದ್ನಂತ, ಮದುವೆನು ಮಾಡ್ಕೊಂಡಿದ್ನಂತ, ಮದುವೆಯಾಗಿ 2 ವರ್ಷದಾಗ ಅವನ್ ಹಿಂತಿ ಸತ್ಲಂತ, ಅವತ್ತಿಂದ ಒಟ್ಟ ರಾತ್ರಿ ನಿದ್ದಿನ ಮಾಡದಲಂತ. ಹೌದಂತ ಈ ಸುದ್ದಿ ನಾನು ಕೇಳಿನಿ. ಪಾಪ ಏನ್ ಮನ್ಸಿಕ್ ಮಾಡ್ಕೊಂಡತ್ತ ಏನು, ಈ ಕಾಳು ಹೊಂಟ ನೋಡ್ಲಿ. ಅಲ್ಲೇ ಏ ಕಾಳೆ, ಏ ಕಾಳೆ, ಏ ಕಾಳೆ ಬಾರ್ಲಿ. ಇಲ್ಲೇ ಗುಂಗ್ನಾಗ ಹೊಂಟ ನೋಡ್ಮಲ್ಲ, ಎಲ್ಲಾರು ಕಟ್ಟಿ ಇಡ್ತೀರಲ್ಲ ಮದುವೆ ಗೊತ್ತಾದ್ಮೇಲೆ ನಮ್ ಸಂಗನ ಬಿಟ್ಟಾಳನಿ. ಯಾಕ್ಲೆ ಏನ ಚಿಂತೆ ಮಾಡಂಗ್ ಕಾಣ್ತಿಯಲ್ಲಿ? ಏನು ಬಿಡ್ಲೆ, ನನಗೇನು ಚಿಂತೆ ಐತಿ? ಇನ್ನೇನ್ಪ, ಒಂದ್ ವಾರ ಒಪ್ಪದ್ನಾಗ ಮದ್ವೆ ಆಕತ್ ನಿಂದ, ಎಂಟಕ್ಕೆ ಏನ್ ರೊಟ್ಟಿ ತಿನ್ನಾಕತ್ತಿ ಅಂದ್ರ ನಮ್ಗ್ ಗೊತ್ತಿಲ್ಲ, ಹಾಕಿ ಬಿಡು ನೀ ನಮ್ಗ. ಬೀಜ್ ಮಾತ್ ಕೇಳಿ ನೋಡ್ಲಿ ನೀನ್ ಕಾಳ್ಯ, ನಿನ್ ಹೆಂಡತಿ ಬಹಳ ಚೆನ್ನಾಗಿ ಅದಾಳಂತ, ರೂಪದಾಗಂತೂ ರತಿದೇವಿ ಮೀರ್ಸೋಂಗ್ ಅದಾಳಂತ, ಹಣ್ಣು ನೀಡಕ್ ಹೋದವ್ರೆಲ್ಲ ನಿನ್ ಹೆಂಡತಿ ಸುದ್ದಿ ಮಾತಾಡಿದ್ದೆ ಮಾತಾಡಿದ್ದೆ. ನಿನ್ ಹೆಂಡತಿ ಮೇಳದಿಂದ ಮಾಡಿದ ಗೊಂಬಿದ್ದಂಗ ಅದಾಳಂತ? ಏ ಸಾಕ್ ಬಾಯಿ ಮುಚ್ಚಿರ್ಲ, ಬರೇ ಆಕೆದ ಮಾತಾಡಕತ್ತಿರಲ್ಲ, ನಾ ಏನಾಗಿಲ್ಲ ಮಕ್ಕಳ. ನಿನ್ ಹೆಂಡತಿ ಸಾಲಿನೂ ಬಾಳ ಕಲ್ತಾಳಂತ ಅಲ್ಲಿ? ಹೌದ್ಲೆ, 7ನೇ ಮಟ್ಟ ಕಲ್ತಾಳ. ಅಷ್ಟ ಅಲ್ಲಲೆ, ನನ್ನ ಹೆಂಡತಿ ರಾಟಿನೂ ಕಲ್ತಾಳ, ಹೆಣಕಿನೂ ಹಾಕ್ತಾಳ. ಇಂತ ವಿದ್ಯೆ ಗೊತ್ತಿಲ್ಲ ಅನ್ನಂಗಿಲ್ಲ ಆಕಿಗೆ. ವಾಟ ನಿನ್ನ ನಸೀಬ್ ಬಾಳ ಚಲೋ ಐತಿ. ನಾನ್ ತೋಟಕ್ಕೆ ಹೋಗ್ತೇನೆ, ಬಾಳ ಹೊತ್ತಾಗೈತಿ, ನಾ ಬರ್ತೀನಿ. ಆತಾತ, ಇವೊಂದು ನಸೀಬ, ಇವೊಂದು ನಸೀಬ. ಏನ್ ಮಾಡ, ತದೇವ ಲಗ್ನಂ ಸುದೇನಂತ ದೇವ, ತಾರಾಬಲಂ ಚಂದ್ರಬಲಂತ ದೇವ, ವಿದ್ಯಾಬಲಂ ದೈವ ಬಲಂತ ದೇವ, ಶುಭ ಮುಹೂರ್ತೆ ಸಾವಧಾನ, ಸುಲಗ್ನೆ ಸಾವಧಾನ. ನೀನು ಮಾಲೆ ಹಾಕವಾ? ಹ್ಮ್, ಲಘು ಹಾಕು. ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನಾಂ, ಕಂಠೇ ಪದ್ಮಾಭಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಹಾಕ್ರೆ ಹಾಕ್ರೆ ಅಕ್ಕಿ ಕಳ್ ಹಾಕ್ರೆ ಹಾಕ್ರೆ. ಭೀಮ್ಯಾ, ಆ ಹಂದರದಾಗ ಆ ಕಾಳ್ಯನ ಹೆಂಡತಿ ನೋಡಿದ್ದ ತಡ, ಬಟ್ಟನ ಆ ಹುಣ್ಣಿಮಿ ಚಂದಪ್ಪ ಹೆಣ್ಣಿನ ರೂಪ ತಾಳಿ ಕಾಳ್ಯನ ಮಗ್ಗಲಿಗೆ ಬಂದು ಕುಂತಂಗ ಅನಿಸ್ತಿತ್ತು. ಗೌರಿ ಕುಲು ಕುಲು ನಕ್ಕುಂತ ಕಾಳ್ಯನ ಕಡೆ ಕಳ್ಳಗಂಡ್ಲೆ ನೋಡಿದ್ದ ತಡ, ನನ್ನ ಹೊಟ್ಟ್ಯಾಗ ಬೆಂಕಿ ಬಿದ್ದಂಗಾತ್ಲಿ, ಬೆಂಕಿ ಬಿದ್ದಂಗಾತು. ಧನಾರ, ನೀವು ಮನಸ್ಸು ಮಾಡಿದ್ರೆ ಗೌರಿ ಇವತ್ತನೆ ಮುಡಿಯದಾಗ ಬಿಡ್ತಾಳ. ಅದು ಹೆಂಗ್ಲಿ ಭೀಮ್ಯ? ಬೈ ದುರ್ಗಾ ಒಬ್ಬ ಇರ್ತಾನಲ್ಲಿ ಮನ್ಯಾಗ, ಇವತ್ತ ಮಜಲಿಗೆ ಅಂತ ಹುಬ್ಬಳ್ಳಿಗೆ ಹೋಗ್ಯಾನ್ರಿ ಧನ್ಯರ. ಹೌದನ, ಬಹಳ ಚಲೋ ನಾ ಆತ ಬಿಡ್ಲಿ ಭೀಮ್ಯ. ಹಂಗಾರ ದೌಡ ಮನಿಗೆ ಹೋಗಿ ಮುಂದಿನ ಕೆಲಸ ಮಾಡೋ ನಡಿ. ಕಾಳ್ಯಾ,
ನಿಮ್ಮಪ್ಪಂದ ಟ್ರಂಕ್ ಇಸ್ಕೊಂಬರ್ಬ. ಟ್ರಂಕ್ ತಾರಪ್ಪ. ಕರ್ಕೊಂಡ್ ಬಾರ್ಲಿ ಒಳಗ. ಹೆಣ್ ಕೊಡಪ್ಪ ಅಣ್ಣ. ಹೆಣ್ಣ ಹಣ್ಣ ಯಾವ ಹಣ್ಣವ? ಹಣ್ಣಲ್ಪ ಹೆಣ್ಣ ಹೆಣ್ಣ ಹೆಣ್ಣು ಕೊಡಪ್ಪ. ನನ್ನ ಹೆಂಡತಿ ಕೇಳ್ರಿ ಹೇಳ್ತಾಳ. ಹೆಣ್ಣ ನಮ್ಮ ಅವನ್ ಕೇಳ್ರಿ. ಹೆಣ್ಣ ಹುಟ್ಟಿದ್ರೆ ಹೌದಲ್ವಾ, ಕೊಡ್ತೇವೆ ಅಂತ ಹೇಳುವ. ಆತ್ ಕೊಡ್ತೇವಿ. ಏನಪ್ಪ ಸಸಿ ಉಬ್ಬಿನಾಗ ಮೊದಲಿನ ಸ್ಪರ್ಧಕ್ ಹೋಗೋದು ಮರ್ತು ಬಿಟ್ಟೆನ್ ಮತ್ತೆ? ನಾ ಯಾಕೆ ಮರಿತೀನ, ನಾನು ನಿಮ್ದ ದಾರಿಕ ಹಾಕತ್ತಿದ್ನಿ. ನಡಿ ಹೋಗೇ ಬಿಡೋಣ, ಒಂದ್ ಕಪ್ ಚಾ ಕುಡ್ದು ಹೋಗ ನನ್ನ ಮತ್ತೆ. ಚಾ ಕುಡ ಓದ್ತಾನ. ಏ ನಡೀನಿ, ಏ ನಾ ಒಟ್ಟು ಹುಬ್ಬಳ್ಳಿಗೆ ಮೊದಲಿನ ಸ್ಪರ್ಧಕ್ ಹೋಗಿ ಬರ್ತೇನೆ, ಮನೆ ಕಡೆ ಹುಷಾರಿ. ನಮ್ಮ ದನಿ ಹತ್ರ 50,000 ರೂಪಾಯಿ ಸಾಲ ಹೋಯ್ದನ. ಆ ಸಾಲ ಕೇಳಕ್ ಮನೆಗೆ ಹೋದ್ರೆ ಏನಂತ ಗೊತ್ತಿದ್ರ? ಏನಂತಾನ? ಈಗ ಬರೀ 5,000 ರೂಪಾಯಿ ಅಸಲ್ ಕೊಡ್ತೀನಿ, 5,000 ರೂಪಾಯಿ ಬಡ್ಡಿ ಕೊಡ್ತೀನಿ ಅಂತಾನ. ಉಳಿದ ರೊಕ್ಕ ಕೇಳಿದ್ರೆ ನಾ ಇಷ್ಟಕ್ಕೆ ಋಣಮುಕ್ತ ಆದ್ಯಾ ಅಂತಾನ. ಅದಕ್ಕೆ ನಾನು ಇವನು ಮೈಯನ್ನೇನ ತೆಗಿಯಾಕತ್ತೀನಿ. ಇಲ್ಲೋ ಕಾಳಣ್ಣ, ನನ್ ತಂಗಿ ಲಗ್ನಕ್ಕೆ ಇಸ್ಕೊಂಡಿದ್ದ ಬರೀ 5,000 ರೂಪಾಯಿ ಮಾತ್ರ ನೋ ಕಾಳಣ್ಣ. ಮತ್ತ 50,000 ಅನ್ನಕ್ ನಿಂತಾರಲ್ಲ, 50,000 ರೂಪಾಯಿ ಇಸ್ಕೊಂಡು ನಾನು ಏನ್ ಮಾಡ್ಲೋ ಕಾಳಣ್ಣ. ಅಯ್ಯೋ ಎಲ್ಲಿ ಧೀನಿ ಅದು ಕರಿಯಾ, ಬಹಳ ಏರ್ದಿನಿಲ್ಲೇ ಮಾತಾಡಕತ್ತಾನಲ್ಲ. ಏನ್ ಏನದ 50,000 ರೂಪಾಯಿ ಕೊಡುದು ಆಗುದಿಲ್ಲ ಅನ್ನಕತ್ತಾನ? ಯಾಕಲೆ ಕರಿಯ ಇಸ್ಕೊಂಡಿದ್ದ ಸುಳ್ಳನು ಮಗನ ಅಲ್ಲ, ನಮಗೆ ಹೊಟ್ಟಿ ಕಡಿದಿದ್ದಾನೆ, ಹೆಚ್ಚಿಗೆ ಬರೆಯಕ್ ಮಗನ ಅದರಾಗ. ಇಲ್ಲೋಡ ಸರಳ ಕೊಟ್ಟಿ ಚಲೋ ಆತು, ಬೇಕಾರ ಈ ಕಾಳೆನ ಕೇಳ. ಲೇ ಮಗನ ಕಾಳೆ, ಇಷ್ಟು ಸಲ ನೀ ಇಸ್ಕೊಂಡಿ ಕೊಟ್ಟಿದಿ, ಒಂದ್ ಪೈಸ ಅಂದ್ರೆ ಹೆಚ್ಚು ಕಡಿಮೆ ಆಗೈತಿ? ಇಲ್ರಿ ಅಪ್ಪರ, ಇವ ಇಸ್ಕೊಂಡಿದ್ದು 5,000 ಅಂತಲ್ರಿ, ಬಡವ್ರ ಮಕ್ಕಳಿಗೆ ಯಾಕೆ ಗಂಟು ಬಿದ್ದೀರಿ? ನಿಮ್ ಕಾಲ್ ಹಿಡ್ಕೊಂತೀನಿ ಬಿಟ್ಟು ಬಿಡ್ರಿ. ಲೇ ಕಾಳೆ, ನಿನಗೆ ಗೊತ್ತಾಯ್ತು ಆ ಮಗನ? ಲೇ ಕರಿಯ, ಸುಮ್ಮನೆ ಕೊಟ್ಟಿ ಸರಿ ಆತ ಮಗನ, ಇಲ್ಲಾಂದ್ರೆ ನಿಂದ 2 ಎಕರೆ ಚಾಕರಿ ಹೊಲ ಐತಲ್ಲ, ಅದನ್ನ ನಾಳೆ ನಮ್ ಹುಡುಗರು ಬಂದು ಬಿತ್ತಾರ, ಆವಾಗೇನಾರ ಅಡ್ಡ ಬಂದಿ ಮಗನ, ನೀನು ಚಂಡ ಚಂಡ ತೆಗಿತೀನಿ. ಕಳೆ ನಿನಗ ಒಂದ್ ಸುದ್ದಿ ಹೇಳ್ಬೇಕಂತ ಬಂದಿದ್ದೆ. ಏನ್ ಹೇಳ್ರಿಪ್ಪ? ಏನಿಲ್ಲ, ಭೀಮ್ಯ ಗೌಡಶಾನಿನ ತವ್ರ ಮನೆ ಕಳ್ಸಾಕಂತ ಹೇಳಿ ಊರಿಗೆ ಹೋಗ್ತಾನ, ಅದಕ್ಕ ಇವತ್ತೊಂದಿನ ನೀ ತೋಟದ ಮನ್ಯಾಗ ಮಲ್ಕೋ. ಯಪ್ಪ ಮನ್ಯಾಗ ಯಾಕೆ ಹೇಳ್ತಿ ಒಬ್ಬಕ್ಕೆ ಹಾಕಾಳಂತ ವಿಚಾರ ಮಾಡ್ತಾ? ಹೂನ್ರಿ ಅಪ್ಪಾರೆ. ಅಲ್ಲಲ್ಲಿ ತೋಟದ ಬಿದ್ದು 1,000 ರೂಪಾಯಿ ಮಾಲಿನ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಮನ್ಯಾಗ ಮಲ್ಕೊಂಡ್ರೆ ಹೆಂಡತಿ ಬಗ್ಗೆ ಚಿಂತೆ ಮಾಡ್ತೀಯಲ್ಲಿ, ಆಕಿನ ಯಾರ ಕರ್ಕೊಂಡು ಹೋಗ್ತಾರ? ಆಕಿ ಚಿಂತೆ ಬಿಟ್ಟು ತೋಟದಾಗ ಮಲ್ಕೋ ಹೋಗ. ಅಲ್ಲಲ್ಲೇ ದನ್ಯಾರು ಇಷ್ಟು ನಂಬ್ಯಾರ ನಿನ್ನ, ಇವತ್ತೊಂದ್ ದಿವಸ ಇರ, ನಾಳೆ ನಾ ಬರ್ತೇನೆ. ಆತ್ ಬಿಡ್ರಿ ಅಪ್ಪಾರ. ಭೀಮಣ್ಣ ನಾಳೆ ಬರೋ ಮುಂದ ರೊಟ್ಟಿ ಕೊಟ್ಕೊಂಬ. ಲೇ ನಿನ್ನೇನು ಉಪವಾಸ ಮನಗಿಸ್ತೇವಲ್ಲೇ ನಾವು. ಲೇ ಭೀಮ್ಯ ಮನಿಗೆ ಹೋಗಿ ಕಟ್ಕೊಂಬಂದು ಕೊಟ್ಟಬಾ. ಕಳೆ ಅವ ಚಂದ ಬುದ್ಧಿ ಹೇಳಿ ಬಿಚ್ಚಿ ಕಳಿಸ್. ಇರುಕ್ರಿಯ ಅಲ್ಲೋ ಇವತ್ ಹೊಸ್ತ
ಅಷ್ಟಾಗ ಗೌರಿನ್ ಕರ್ಕೊಂಬಂದಾರ ಅಂತ ಗೊತ್ತಿದ್ದು. ನಿಮ್ ದಣ್ಣಾರು ನಿನ್ ಯಾಕೆ ತೋಟ ಕಳ್ಸಕ್ ನಿಂತಾರ? ಯವ್ವ ಭೀಮಪ್ಪಣ್ಣ ಇವತ್ತ ಅವ್ವಾರ್ನ ಅವ್ರ ತೌರ್ ಮನೆ ಕಳ್ಸಕ್ ಹೊಂಟಾನ, ಅವಾಗ ಇವತ್ತ ಹೊಳ್ ಬರಕ್ ಆಗೋದಿಲ್ಲ ಅಂತ. ಅದಕ್ಕ ದಣ್ಣರು ತೋಟದಾಗ ಕಿಮ್ಮತ್ತಿನ ಮಾಲ ಐತಿ, ಇವತ್ತೊಂದಿನ ತೋಟಕ್ಕ ನೀನ ಹೋಗು ಅಂತ ಹೇಳಿದ್ರು. ಯಾಕೆ ಹೇಳಿದ್ರೆ ಹೇಳವಲ್ಲ ಕೇಳ, ಈಗ ತೋಟಕ್ ಹೋಗ್ಬೇಡ. ನೀ ಏನ್ ತೋಟಕ್ ಹೋಗ್ದಿದ್ರ ಒಂದ್ ರಾತ್ರಿಗೆ ಅವ್ರ ತೋಟ ಹಾಳಾಗ್ ಹೋಗಂಗಿಲ್ಲ. ಬೇಡವೇ, ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರ ಸಾಯೋ ತನಕ ದಣ್ಣರ ಮನಗ ಜೀತ ದುಡಿಯ ಹೊತ್ತು ಬಂತ ನನಗ. ಅದು ನಿಮ್ಮಪ್ಪರ ಮನೆಯಾಗಿದ್ದಿದ್ರೆ ಅದನ್ನಾರ ತೋಟಕ್ ಕಳ್ಸಕ್ ಬರ್ತಿತ್ತು. ಗೌರಿನ ಮನಿ ಮುಟ್ಸಿದ್ದ ತಡ ಬಗಲಿಗೆ ಹಲಿಗೆ ಹಾಕೊಂಡು ಎಲ್ಲ ಮಜಲಾಯ್ತಂತ ಕುಣ್ಕೊಂತ ಹೋತು. ಇನ್ನೂವರೆಗೆ ಹೊಳೆ ಬಂದಿಲ್ಲ. ಯಾವಾಗ ಮನಿಗೆ ಹೊಳೆ ಬರ್ತೈತೆ ಏನ? ಯವ್ವ ಹನ್ನೆರಡು ವಿಚಾರ ಯಾಕೆ ಮಾಡ್ತಿ? ಮುಂಜಾನೆ ಎದ್ದು ತೋಟದಿಂದ ದೌಡ್ ಬರ್ತೀನಳ. ಅಲ್ಲೋ ನೀ ಬೆಳಗ್ಗೆ ಎದ್ದು ಬರ್ತೀಯಪ್ಪ, ಯಾರಿಲ್ಲ ಅಂದ್ರು? ಆದ್ರೆ ಪಾಪ ಗೌರಿನ ಇವತ್ತರ ಮನಿಗೆ ಕರ್ಕೊಂಡ್ ಬಂದೇವಿ. ಏನಾರ ನೇಮ ನಿತ್ಯ ಮಾಡೋದ್ ಬೇಡನ? ಏನ್ ನಿಮ್ಮ ನಿತ್ಯ ಮಾಡೋದೈತಿ? ನಾಳೆ ಮಾಡಿದ್ರಾಯ್ತಳ, ಹೊತ್ತು ಬಂದಂಗ ಹೋಗೋದವ್ವ. ಆತ್ ಗೌರಿಗೆ ನೀನ ಹೇಳ ಹಂಗಾರ, ನಾ ಒಟ್ಟು ಅಂಗಡಿ ಕಡೆ ಹೋಗ್ ಬರ್ತೇನೆ. ರೀ ಊರಿಂದ ಕರ್ಚಿಕಾಯಿ ಸುಳ್ಳು ಹುಳುಗಿ ತಂದೇನ್ರಿ, ಸ್ವಲ್ಪ ಉಂಡು ಹೋಗ್ರಿ. ಈಗ ಬೇಡ, ನಾಳೆ ಹೆಂಗು ಬರ್ತೀನಲ್ಲ, ತಿಂತಾನೆ ಹೇಳ. ಮದುವೆ ಆಗಿಂದ ನೀನು ನಮ್ಮೂರ್ ಬರ್ತಿ ಅಂತ ನಾನು ನನ್ ಗೆಳತಿಯಾರು ಜಗ್ಗು ದಾರಿ ಕಾದ್ವಿ. ಗೊತ್ತಾಯ್ತಳ ನನಗೆಲ್ಲ, ಮದುವೆ ಆಗಿ ಇಷ್ಟು ದಿನ ಆದ್ರೂ ಒಂದ್ ಪತ್ರನು ಹಾಕಿಲ್ಲ, ನನ್ ದಾರಿನೇ ಕಾಯ್ತಿಲ್ಲಂತ. ನಾ ಪತ್ರ ಹಾಕಿದ್ರೆ ನಿನ್ ಹೆಂಗ್ ಗೊತ್ತಾಕಿತ್ತು? ನಿನಗೇನು ಓದಾಕ್ ಬರ್ತತನ? ನಾನು ಬ್ಯಾರದವ್ರ ಹತ್ರ ಓದಿಸ್ತಿದ್ದೆ. ತೂ ಗಂಡ ಹೆಂಡತಿ ಪತ್ರನ ಬೇರೆ ಕಡೆಯಿಂದ ಓದಿಸ್ಬಾರ್ದು. ಹೌದೇನಾ? ಬಾಳ ಬೇರ್ಕೇದೇನಿ, ನನ್ಗಷ್ಟು ತಿಳಿಯಂಗಿಲ್ಲ ನೋಡು. ನಾನು ಸಾಲಿ ಕಲ್ತಿದ್ರ ಬಾಳ ಚಲೋ ಆಕಿತ್ತು. ನಾ ಅದನ್ನೆಲ್ಲ ಕಲಸ್ತೇನ್ ಬಿಡ್ರಿ. ನೀ ಕಲಿಸ್ತೀಯಾ? ನೀ ಕಲಿಸ್ತೀನಿ ಅಂದ್ರ ನಾ ದಿನ ನಿನ್ನ ಹಂತ್ಯಕ್ಕೆ ಬಂದು ನಿನ್ನ ಹತ್ರ ಹೇಳಿಸ್ಕೋತೀನಿ. ನಾನು ನಾಲ್ಕು ಅಕ್ಷರ ಕಲ್ತು ದೊಡ್ಡ ಶಾಣೆ ಹಾಕಿನಿ, ನಾಲ್ಕು ಮಂದಿಗೆ ಬರ್ತೀನಿ. ಗೌರಿ ನಾ ಬರ್ಲಿ? ನಾ ಬರ್ಲಿ? ಹಾ ಮನೆ ಕಡೆ ಹುಷಾರಿ. ನೀನು ಇಲ್ಲಿ ಚಿಂತಿ ಬಿಟ್ಬಿಡ. ನಿನ್ ತಮ್ಮನ ಮದುವೆ ಇನ್ ಎಂಟು ದಿನ ಬಿಟ್ಟೈತಲ್ಲ, ಅದನ್ನ ಮುಗಿಸ್ಕೊಂಡ್ ಬರೋ ಮಟಾನು ಈ ಮನಿ ಕಾವಲ್ಗಾರ ನಾನು. ಆಯ್ತಿಲ್ಲೋ, ಹತ್ ನಡಿ. ಇನ್ನ ಭೀಮ್ಯಾ ಎತ್ತಿನ ಕಟ್ಟಿ ನಿಲ್ಲಿಸಿ ಎಷ್ಟೊತ್ತಾತು, ಎತ್ತುಗಳ ಗತಿ ಏನಾಗ್ಬೇಕು? ಬರ್ತೀನ್ರಿ. ಹ್ಞೂ ನಡಿ. ಹತ್ತಸಲೇನೆ ಬ್ಯಾಡ್ರಿ. ಭೀಮ್ಯಾ ಅಲ್ಲೇ ವಸ್ತಿ ಮಾಡಿ ನಾಳೆ ಬಾ. ಹುಣ್ರಿ ದನ್ನಾರ. ಹಾ ಹಣಿಮೆ ಶಿವಣ್ಣೆ. ಕಳೆನ ಒಂದಿದ್ದು ಹಿತ್ತಲು ಬಗಲ ಎಷ್ಟು ದೌಡ್ ತೆಗ್ದೈತಿ. ಆ ಏ ಕಾಕ ಕಾಕ ಕಳೆ ನೀತಿ ಉರ್ಲಾಕೊಂಡ ಬರೀ ಉರ್ಲಾಕೊಂಡಳ ಮನ್ಯಾಗ ಉರ್ಲಾಕೊಂಡಳ. ಏ ಮಾವ ಕಾಕ ಕಳೆ ನೀತಿ ಮನ್ಯಾಗ ಉರ್ಲಾಕೊಂಡ ಮಾವ. ಏ ಎದ್ದ ಅಮ್ಮ ಕಳೆ ನೀತಿ ಮನ್ಯಾಗ ಉರ್ಲಾಕೊಂಡಳ ಮನ್ಯಾಗ. ಭೀಮ್ಯ ಯಪ್ಪ ಬೆಳಗಾಗಿ ಇಷ್ಟೊತ್ತಾದ್ರೂ ಇನ್ನೂ ಏನು ಸುದ್ದಿ ಬರಲಿಲ್ಲಲ್ಲಿ. ಯಪ್ಪ ಬಂದ್ರು ನೋಡ್ರಿ. ಶರಣ್ಗಯ್ಯಪ್ಪ ಯಾಕ್ರಲಿ ಮುಂಜಾನೆ ಎದ್ದು ಎಲ್ಲಾರು ಕೂಡ್ಕೊಂಡು ದನ್ಯಾರ ಮನೆಗೆ ಬಂದಿರಲ್ಲ? ಒಂದ್ ತುಸು ಕೆಲ್ಸ ಇತ್ತು ಮೇಮಪ್ಪನ, ಅದಕ್ಕೆ ಬಂದಿವಿ. ಏನ್ ಲೇಖರಿ ಅದ ದಡ ದಡ ಹೇಳ. ಯಪ್ಪ ಅದು ಅದು ಮಾವ ನೀನೇ ಹೇಳೋ. ಏ ನಾವಲ್ಲಪ್ಪ ಯಪ್ಪ ಕಣ್ಣಾರ ನೋಡ್ದವ ನೀನು, ನೀನೇ ಹೇಳು. ನಾ ಏನ್ ನೋಡಿಲ್ ಮಾವ, ನೋಡಿದ ಕರಿ. ಏನ್ ಲೇಖರಿ ಅದ ಗುಜು ಗುಜು ಏನದ ಹೇಳ.
ಯಪ್ಪ ಅಂತ ಸುತ್ತಲಾಗ ಏನ ಅಂತ ಗುಪ್ತ ವಿಷಯ ಐತೇನದ? ಹೂನ್ರಿ ಅಪ್ಪ. ಏನ್ಲೇ ಮಗನ ಸುದ್ದಿ ಅದ? ಯಪ್ಪ ಆ ಕಾಳ ನಿಂತಿ ಉರ್ಲಾಕೊಂಡ್ರಿ. ಆಕಿಗೆ ಏನಾಗಿತ್ಲೆ ಉರ್ಲಾಕೊಳ್ಳುವಂತದ? ನಮ್ಗ ಹೆಂಗ್ ಗೊತ್ತಾಗ್ಬೇಕ್ರಿ ಅಪ್ಪ? ಅದ್ರಾಗ ಕಾಳೆ ಬೇರೆ ಮನೆಗಿಲ್ರಿ. ಹಾ ಅವಾಗ ನಿನ್ನೆ ನಾನಾ ತೋಟದ ಮನೆಗೆ ಮಲಗಾಕ ಹೋಗ ಅಂತ ಹೇಳಿದ್ದೆ. ಅದಕ್ಕರಿ ಅಪ್ಪ, ಇಲ್ಲಾಂದ್ರ ಸಂಜೆ ಮುಂದ ಶರೀರದ ಅಂಗಡಗ ಸಿಗಾವ್ರಿ. ಓ ಅಂದ್ರ ಕಾಳೆ ಕುಡಿತಿದ್ ನಾನು? ಯಾವಾಗರ ತುಸು ತುಸು ಕುಡಿತಿದ್ರಿ? ಲೇ ತುಸುನರ ಕುಡಿಲಿ ಬಾಳರ ಕುಡಿಲಿ ಒಟ್ಟ ಕುಡಿತಿದ್ನಿಲ್ಲವ. ಹೂನ್ರಿ. ಲೇ ಬರ್ಲಿ ಇಲ್ಲಿ. ಕಾಳ್ಯ ಕುಡಿದು ಹೊತ್ನಾಗ ಇಂಥ ಕೆಲಸ ಮಾಡಿರ್ಬೇಕವ. ಅಲ್ರಿ ಅಪ್ಪ, ಕಾಳ್ಯ ಅಂತ ಮನುಷ್ಯ ಅಲ್ರಿ. ಅಂದ್ರೆ ಏನ್ ಲೇ ಯಮನಿಯ, ಬ್ಯಾರೆ ಯಾರ ಮಾಡ್ಯಾರ ಅಂತೀಯನ ಈ ಕೆಲಸನ? ಅಲ್ರಿ ಅಪ್ಪ, ಕಾಳ್ಯ ಅವನ ಹೆಂಡತಿ ಬಹಳ ಜೀವದಿಂದ ಇದ್ರಿ. ಹೌದಲೇ, ಆ ಕೆಲಸ ಅವ ಮಾಡಿರ್ಬೇಕು ಒಂದು, ಇಲ್ಲ ನೀವ ಮಾಡಿರ್ಬೇಕು, ಹೌದಲ್ಲ? ಇಲ್ರಿ ಅಪ್ಪ, ಅಂತ ಹಲ್ಕ ಕೆಲಸ ನಾವ್ಯಾಕ್ ಮಾಡಕ್ ಹೋಗುಡ್ರಿ. ಲೇ ಗೊತ್ತಿಲ್ಲದ ಮಾತಾಡಿ ನಾಳೆ ಪೊಲೀಸರ ಕೈಯ ಸಿಕ್ಕು ಒದಕಿ ತಿನ್ಬೇಡ್ರಲೇ. ಅಲ್ರಲೇ, ಕಾಳೆ ಈ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಾಧಿಸಾಕ್ ಹೋದ್ರಿ ಅಂದ್ರ ನಾಳೆ ನಿಮ್ಮ ಮೈ ಮೇಲೆ ಬರ್ತೈತಿ, ಅವಾಗ ಏನ್ ಮಾಡ್ತಿರ್ಲಿ? ಹಂಗಾದ್ರ ನಾವೇನ್ ಮಾಡೋಣ ಹೇಳ್ರಿ ದಣ್ಯರ. ಏನು ಮಾಡೋದು ಬೇಕಾಗಿಲ್ಲ, ಪೊಲೀಸರು ಪಂಚನಾಮೆ ಮಾಡಕ್ ಬಂದ್ರು ಅಂದ್ರ ಆವಾಗ ನಿಮ್ಮನ್ನ ಅವರು ಕರೆದು ಕೇಳ್ತಾರ, ಆವಾಗ ನೀವು ಅಂತಿಷ್ಟು ಹೇಳ್ಬಿಡ್ರು. ಯಪ್ಪ ಅವ ನಿನ್ನೆ ನಿಮ್ ತೋಟದಾಗ ವಸ್ತಿ ಉಳಿದಿದ್ದ, ಇದು ಗೊತ್ತಿದ್ದು ನಾವು ಸುಳ್ಳು ಹೇಳ್ದಾಗುದಿಲ್ಲ. ಯಾಕಲೇ ಯಮನಿಯ, ನಿಂದು ಸೊಕ್ಕ ಬಾಳ ಆಗೈತಲ್ಲೇ ಮಗನ, ನಾಳೆ ಪೊಲೀಸ್ ಎಳ್ಕೊಂಡು ಹೋಗಿ ನಾಕು ಒದ್ರನ್ ಗೊತ್ತಾಕತ್ಲೆ ಮಗನ ನಿನಗ. ಹೋಗಲೇ, ಏನ್ ಬೇಕಂತ ಹೇಳ್ಕೋ. ಹೂನ್ರಿ ಅಪ್ಪ, ನೀವ್ ಹೇಳ್ದಂಗ ಕೇಳ್ತೇವೆ. ಏ ಯಮನಪ್ಪ ಮಾವ, ಇಲ್ಲಿದ್ ಕಿತಾಪತಿ ನಮ್ಗೆ ಯಾಕ? ಅಪ್ಪರು ಹೆಂಗ ಹೇಳ್ತಾರ ಅಂತ ಕೇಳ. ಅದೇನ ಅಂತಾರಲ್ಲ, ಊರ್ ಚಿಂತಿಗೆ ಮುಲ್ಲ ಸೊರ್ಗಿದ್ನಂತ. ಹಂಗ ಅನ್ನಳ್ರಿ, ಈಗ ನೀವು ಹೆಂಗ್ ಹೇಳ್ತಿರೋ ಹಂಗ ಆಗಲಿ. ಅಷ್ಟ್ ಮಾಡ್ಲಿ ಯಮನಿಯ. ಅಲ್ಲ ಇಲ್ಲದ ಉಸಾಬರಿ ನಿನಗೆ ಅತಕ್ಬೇಕು. ಅದೇನೋ ಅಂತಾರಲ್ಲ, ಮಾಡಿದವರು ಉಣತಾರ ಮಣಿಯಂತ ಕಡುಬು. ಲೇ ಭೀಮಿಯ ಓರ್ದನರ, ಹೋಗ್ಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಹೇಬರಿಗೆ ಸುದ್ದಿ ಮುಟ್ಟಿಸಿ ಅವ್ರನ್ನ ಕರ್ಕೊಂಡ್ ಬಾ. ಹೋಗ್. ಹೂನ್ರಿ ದನರ. ನನ್ನ ಹೆಸರು ಹೇಳಿ ಸಾಹೇಬರಿಗೆ, ಈ ಸುದ್ದಿ ಮುಟ್ಟಿಸಿ ಲಘು ಬಂದ್ಬಿಡು ನೀನು. ಆದ್ರಿ ಅಪ್ಪ. ಲೇ ಯಮನಿಯ, ಭೀಮ್ಯಾ ಪೊಲೀಸರನ್ನ ಕರ್ಕೊಂಡ್ ಬರ್ತಾನ, ನೀವು ಅಲ್ಲಿಗೆ ನಡೀರಿ, ನಾವು ಒಟ್ಟು ಮನೆಗೆ ಹೋದವನ ಬರ್ತೇನೆ. ಸರ್ ಕೊಡಿ ಗೌರಿ ಗೌರಿ ನನ್ ಬಿಟ್ಟು ಹೋದಲ್ಲ ಬೇ. ಗೌರಿ ಯಾವೇ ನೋಡಬೇಕು, ಗೌರಿ ಉರ್ಳಾಕೊಂಡಣ. ಅಯ್ಯೋ ಕರಿಯ ನೋಡ.
ಗೌರಿ ನೋಡ್ರಿ ಸಮಾಧಾನ ಗೌರಿ ನನ್ ಬಿಟ್ಟು ಹೋಗ್ಯಾಳ ಗೌರಿ ನೋಡ್ರ ತಡ್ಕೊಳ್ಳಿ ಕಳೆ ತಡ್ಕೊ ತಳ್ಕೊಳ್ಳ ಕಾಳೆ ಅಂದ್ರೆ ಯಾರ್ಲೇ ಅಮ್ಮ ನೀನ ಬಾರ್ಲೆ ಒಳಗ ಸರಿ ಏನ್ ಸರ್ ಏನ್ ಸರ್ ಭೀಮ್ಯಪ್ಪ ಈ ವರ್ಷ ಮಾವಿನಕಾಯಿ ಬಾಳ ಹಿಡಿಲಿ ಅಲ್ಲಿ ಬಿಡ್ಲೆ ಯಪ್ಪ ಈ ವರ್ಷ ಇಬ್ಬಣ್ಣ ಹೆಚ್ಚಾಗಿ ಹೂ ಕತ್ತರಿಸೆ ಮಾವಿನಕಾಯಿ ಬಾಳ ಹಿಡಿದಿಲ್ರಿ ಅಪ್ಪ ಯಪ್ಪ ದುರ್ಗಾ ಬರಾತ ನೋಡ್ರಿ ಬಾ ದುರ್ಗಾ ಅಲ್ಲಲೇ ದುರ್ಗಾ ನಿನ್ನ ಮಗ ತನ್ನ ಬಾಳೆ ಹಾಳು ಮಾಡಿಕೊಳ್ಳೋದು ಅಷ್ಟ ಅಲ್ದ ನಮ್ಮಾರಿಗೂ ಮಸಿ ಹಚ್ಚಿಬಿಟ್ಟ ಇದೇನ್ರಿಯಪ್ಪ ನೀವು ಹಿಂಗ ಅಂತೀರಲ್ರಿ ಯಪ್ಪ ಯಪ್ಪ ನನ್ನ ಮಗ ಸಣ್ಣದಿರ್ತ ನಿಮ್ ಕಣ್ಣ ಸರಿದಾಗ ಬೆಳೆದವ ಅವ ಇಂತ ಕೆಲ್ಸ ಮಾಡ್ತಾನನ್ರಿ ಅಲ್ಲಲೇ ದುರ್ಗಾ ಯಾರ ಮನಸ್ಸಿನ್ಯಾಗ ಏನ್ ಇರ್ತೈತಿ ಅಂತ ಹೆಂಗ್ ಹೇಳ್ಬೇಕಲೆ ಅಲ್ಲಲೇ ನಿನ್ನ ಮಗ ಈ ಕೆಲಸ ಮಾಡ್ದಿದ್ರ ಮತ್ತೆ ಯಾರ ಮಾಡ್ಯಾರಂತ ಹೇಳ್ಬಿಡು ಸಾಹೇಬರಿಗೆ ಹೇಳಿ ಒದ್ದ ಒಳಗೆ ಹಾಕಿಸ್ತೇನೆ ಯಪ್ಪ ಯಾರಂತ ಹೆಂಗ್ ಹೇಳಿರಿ ಅಪ್ಪ ಹೆಂಗ್ ಹೇಳಿರಿ ನಮ್ಮ ಒಡಗ ನಮ್ಮ ಮೇಲೆ ಎಲ್ಲರೂ ಕನ ಜೀವದಾರಿ ಕನ ಜೀವದಾರಿ ಇಲ್ನೋಡ್ರಿ ಅಪ್ಪ ಸುಳ್ಳ ಯಾರದರ ಮೇಲೆ ಅಪ್ಪ ಕೊಟ್ರೆ ನನ್ನ ಬಾಯ ಹುಳ ಬಿದ್ದವ್ರಿ ಅಪ್ಪ ಇದ್ ಯಾಕಾತು ಹೆಂಗಾತು ಅಂತ ವಿಚಾರ ಮಾಡಿ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಮೊದ್ಲ ನಮ್ ಕಾಳೆನ್ ಬಿಡಿಸ್ಕೊಂಡ್ ಬರು ವಿಚಾರ ಮಾಡ್ರಿ ಅಪ್ಪ ಹೂನ್ರಿಯಪ್ಪ ಅಷ್ಟು ಮಾಡ್ರಿ ಅಪ್ಪ ದುರ್ಗಪ್ಪ ಕಾಳೆನ್ ಬಿಡಿಸ್ಕೊಂಡ್ ಬರೋದು ಅಷ್ಟು ಸರಳ ಕೆಲಸ ಅಲ್ಲೇನಪ್ಪ ನನ್ನ ಎಂತಿನೂ ಅದು ಸೊಸಿನೂ ಅದು ಈ ದಮ್ಮಗನು ಚೇಲೆ ಕೊಳಗಾದ್ರೆ ನ ಯಾರು ನೋಡಿ ಜೀವನ ಅರಿಲ್ರಿ ಅಪ್ಪ ಯಾರು ನೋಡಿ ಜೀವನ ಅರಿಲ್ರಿ ನಿನ್ನ ಪರಿಸ್ಥಿತಿನೂ ನನಗೂ ಅರ್ಥಕ್ಕೆ ದುರ್ಗಾ ಅದಕ್ಕಂತ ಹೇಳಿ ನಿನ್ನೆ ಸಾಹೇಬರಿಗೆ ಕಾಳೆನ್ ಕೇಸ್ ಪೆಂಡಿಂಗ್ ಇಡ್ರಿ ಅಂತ ಹೇಳ್ಕೇನಿ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಆದ್ರ ಕೈ ಮೀರಿ ಹೋದ್ರ ನಾರ ಏನ್ ಮಾಡ್ಲಿ ನೀವು ಎಂತೆಂತ ಕೆಲಸನ ಮಾಡಿ ಮುಗಿಸಿರಿ ಅಪ್ಪ ನೀವು ಮನಸ್ಸು ಮಾಡಿದ್ರೆ ಇದೇನ್ ದೊಡ್ಡ ಕೆಲಸ ಅಲ್ರಿ ಅಪ್ಪ ನೋಡ್ ದುರ್ಗಪ್ಪ ಬರೇ ಕೈಲಿ ಮಾಡೋ ಕೆಲಸ ಅಲ್ಲಿದು ಹ ಪರಿಸ್ಥಿತಿ ಹಿಂಗಿದ್ದಾಗ ಸಿಕ್ಕಷ್ಟೆಲ್ಲಾರು ಹಲ್ಕೊಳ್ಳೋರು ಅದಕ್ಕೆ ಒಂದಿಷ್ಟು ರೊಕ್ಕ ಜಮಾ ಮಾಡ್ಕೊಂಡ್ ಬಾ ಮುಂದಿಂದು ನಮ್ ದನ್ಯರ್ ವಿಚಾರ ಮಾಡ್ತಾರ ದನ್ಯರ್ ನನ್ನಂತಕ್ಕಂತೂ ಸದ್ಯಕ್ಕೆ 10 ರೂಪಾಯಿ ಇಲ್ರಿ ಅದೇನ್ ಖರ್ಚು ಬರ್ತೈತೆ ನೀವಾ ಖರ್ಚು ಮಾಡ್ರಿ ನನ್ನ ಹೊಲ ಉಣ್ತಿರಲ್ರಿ ಅಪ್ಪ ಅದನ್ನ ನಿಮಗ್ ಖರೀದಿ ಮಾಡಿ ಕೊಟ್ಟು ಬಿಡ್ತೇನ್ರಿ ಆಯ್ತು ಹಂಗಾರ ಇವತ್ತ ನನ್ನ ಕೂಡ ಬಂದು ನಿನ್ನ ಹೊಲ ಖರೀದಿ ಮಾಡಿ ಕೊಟ್ಬಿಡು ನಾಳೆ ಹೋಗಿ ನಾ ಕಾಳೆಯನ್ನ ಬಿಡಿಸ್ಕೊಂಡು ಬರ್ತೇನೆ
ರೊಕ್ಕದ್ದೇನಾರ ಹೆಚ್ಚು ಕಡಿಮೆ ಆದ್ರೆ ಕಾಳ್ಯಾಗ ನನ್ನ ಮನ್ಯಾಗ ದುಡ್ಯಾಕ ಹೇಳ್ಬೇಕು ನೋಡ. ಅಷ್ಟು ಮಾಡನ್ ತಗೊಳ್ರಿ, ಅದನ್ನು ಬಿಟ್ಟು ದುರ್ಗಪ್ಪನಗ ಬೇರೆ ದಾರಿನೇ ಇಲ್ಲ. ಇವಾಗ ಮನೆ ಹಿಡಿದು ಬಾಳ ಮಾಡಿದ್ರೆ ಹಿಂಗ್ಯಾಕಾಕಿತ್ತು? ಮೊನ್ನೆ ಮಜಲ್ಗೆ ಹೋಗಿದ್ರೆ ನಿನ್ನೆ ಈ ಘಟನಾನ ನಡೀತಿದ್ದಿಲ್ಲ. ಇನ್ನರ ಹಲಗಿ ಬಡಿ ಹುಚ್ಚಿಬಿಟ್ಟು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು. ಯಪ್ಪ ನಮಗ ಹೇಳಿ ಹೇಳಿ ಸಾಕಾಗಿ ಹೋತು. ನೀವರ ಒಂದಿಟ್ಟು ಬುದ್ಧಿ ಹೇಳಿ. ಮೊನ್ನೆ ಮಜಲ್ನಾಗ ಒಂದ್ ತೊಲಿ ಬಂಗಾರದ ಪದಕ ಗೆದ್ಕೊಂಡು ಬಂದ ಖರೆ, ಆದ್ರ ಬರುದ್ರಾಗ ಇಲ್ಲೇ ಬಂಗಾರದಂತ ಬಾಳೆ ಎಲ್ಲ ಹಾಳು ಮಾಡ್ಕೊಂಡ್ರಿ. ಹಾಳು ಮಾಡ್ಕೊಂಡ ಈಗ ಯಮ್ಮನಪ್ಪಜ್ಜ ಅವಂಗ ಬುದ್ಧಿ ಬಂದತಿ. ಲೇ ದುರ್ಗ, ಈಗ ಮನೆಗೆ ಹೋಗಿ ಅಂಗಿ ಹಾಕೊಂಡ ಬಸ್ ಸ್ಟ್ಯಾಂಡ್ ಬಂದ್ಬಿಡು, ನಾನು ಅಲ್ಲೇ ಬಂದ್ಬಿಡ್ತೇನೆ. ಅಷ್ಟ್ ಮಾಡ್ತೇನ್ರಿ ಅಪ್ಪ, ಅಂಗಿ ಹಾಕೊಂಡು ಬಸ್ ಸ್ಟ್ಯಾಂಡ್ಗೆ ಬರ್ತೇನ್ರಿ. ಹ ಹೋಗಿ ಬರ್ರಿ. ಹುಚ್ಚಿಡಿಸಿದ್ದಿ ನೀ ನನಗ, ಹುಚ್ಚಿಡಿಸಿದ್ದಿ ನೀ ನನಗ, ಹುಚ್ಚಿಡಿಸಿದ್ದ ಅಂತ ನಾ ನಿನ್ನ ಕೂಸಿನಂಗ ಬಚ್ಚೆ ಮಾಡಿದ್ಯಾ. ಎಲ್ಲರ ನಿನ್ ದನಿ ಕಿವಿ ಮ್ಯಾಲ ಬಿತ್ತಂದ್ರ ಹಂಗ ಹಂಗ ನಾಗ್ರಹ ಹೋದಂಗ ಹೊಕ್ಕಿದ್ಯಾ. ಅಂತ ಮನಿ ಮಟ್ಟ ಬಂದು ಯಾರು ಇಳಕ್ ಕೊಟ್ರ ಅವ್ರು 10 ರೂಪಾಯಿ ಕೊಡ್ದಿದ್ರು ಸಹಿತ ನಿನ್ನ ಬಗಲಿ ಹಾಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಬಾಗಲ್ದಾಗ ಕುಡಿದು 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 ನಿನ್ನ ಪಾರಿಸಿ ಕುಡಿದ ಮಂದಿಗೆ ನಿರ್ಧಾರ ಕೇಳಿಸಿ ಮಂದಿಗೆ ಖುಷಿ ಕೊಟ್ಟಿದ್ಯಾ. ಇನ್ಮೇಲೆ ಇನ್ಮೇಲೆ ನಾನು ನಿನ್ನ ಬೆನ್ನ ಹತ್ತದಲ್ಲ, ನಾ ಇನ್ಮೇಲೆ ನಾನು ನಿನ್ನ ಬೆನ್ನ ಹತ್ತದಲ್ಲ. ಇವತ್ತಿಗೆ ನಂದು ನಿಂದು ಋಣ ತೀರ್ತು, ನನ್ನ ಋಣ ತೀರ್ತು. ಒಳಗಡಿ ಒಳಗಡಿ ಒಳ ತಗೊಂಡಿ.
ಒಳಗೆ ತಗೊಂಡ ಏನ ಸಾಯ ಬರ್ದಾರನ ಬೇಣ್ಯರ? ಹ್ಮ್ ಲೇ ಕಾಳ್ಯ, ನೀನು ಊರಿಗೆ ನಡಿ, ನಂದೊಟ್ಟು ಬೇರೆ ಕೆಲಸ ಐತಿ, ಮುಗಿಸ್ಕೊಂಡು ಬರ್ತೇನೆ. ಆತ್ರಿ. ಹ್ಮ್ ಅಯ್ಯ ಕಾಳ್ಯನು ಬಂದ. ಹೌದು ಕಾಳ್ಯ, 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 ದುರ್ಗ ನಮ್ಮನ್ಬಿಟ್ಟು ಹೋದ್ನು ಅಪ್ಪ. ನಮ್ಮನ್ನೆಲ್ಲ ಬಿಟ್ಟು ಹೇಳ್ಬೇಕಂದ್ರೆ ನನ್ನ ಮಾತನ್ನ ಕೇಳೋರು ಯಾರದಾರ ಈಗಾರ ಹೇಳಂಗಾರ? ಕಾಳ್ಯ, ಅವತ್ತ ಹುಣ್ಣಿ ದಿವಸ ನಿಮ್ಮಪ್ಪ ನಿನ್ನ ಹೆಂಡತಿ ಕರ್ಕೊಂಡ್ಬಂದು ಹುಬ್ಬಳ್ಳಿಗೆ ಮಜಲಿನ್ ಸ್ಪರ್ಧಾಕಂತ ಹಲಗಿ ಬಾರ್ಸಾಕ ಹೋದ. ಆವಾಗ ಅವತ್ ನಿನ್ನ ದಣ್ಯರು ತೋಟ ಕಾಯಕಂತ ಹೇಳಿ ಕಳಿಸಿದ್ರು. ನೀನು ನಿಯತ್ತಿನ ನಾಯಿ ಹಂಗ ತೋಟ ಕಾಯಕ್ ಹೋದಿ. ಅವಾಗ ನಾ ದುರ್ಗವನ್ ಗುಡ್ಯಾಕ್ ಕುಂತಿದ್ದೆ. ಅವಾಗ ಹಾಲ್ ಚಲ್ದಂತ ಬೆಳೆದಿಂಗಳು. ಅವಾಗ ಸುಮಾರು 1 ಗಂಟೆ ಆಗಿತ್ತು. ಅವತ್ತ ಅವತ್ ರಾತ್ರಿ
ಶಿವಶಿವ ಕಾಳೆ ತೋಟದಿಂದ ಹೊಳೆ ಬಂದ್ಗಿಂತ ಏನ ತೆಗಿತೇ ಅಂತಾರಿಲ್ಲ ಚಿಲಕ್ ಬರವಲ್ದು ಅಯ್ಯೋ ದಣ್ಯರು ದಣ್ಯರ ಕಾಳ್ಯ ನೀವು ಒಳಗದ ನಮ್ಮನಿಗೆ ಅಯ್ಯೋ ಅಯ್ಯೋ ಶಿವನ ಭೀಮ್ಯಾ ತಗೊಳ್ಳಿ ಯಾಕಿನ್ನ ಯಾರು ಕೈ ಬಿಡ್ರಿ ನನ್ನ ಬಿಡ್ರಿ ನನ್ನ ಕೈ ಬಿಡ್ರಿ ಯತಿ ಯತಿ ಬೇ ಬಿಡ್ರಿ ನನ್ನ ಕೈ ಬಿಡ್ರಿ ಯತಿ ಬಿಡ್ರಿ ನನ್ನ ಬಿಡ್ರಿ ಕೈ ಬಿಡ್ರಿ ಬಿಡ್ರಿ ನನ್ನ ಕೈ ಬಿಡ್ರಿ 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 ನನ್ನ ಬಿಡ್ರಿ ನಂಜ ನೀ ಹೇಳಿದ್ದು ಕರೆ ಹೌದಲ್ಲ ಕರೆ ಹೇಳ್ತೀನಿ ನಾನನ್ ಕಣ್ಣಾರಿ ನೋಡಿದ್ದನ್ನ ಹೇಳಾಕತ್ತೀನಿ ನಡ್ರಿಪ್ಪ ಇನ್ನು ಮುಂದಿನ ಕೆಲಸ ನೋಡು ನಡ್ರಿ ಆಲೆ ಎಷ್ಟತ್ ಮಾಡ್ತಿದೆ ನೋಡ್ರಿಪ್ಪ ಭೀಮ್ಯಪ್ಪ ಆ ದುರ್ಗ್ಯ ಏನಂದಲೆ ಅವೇನಂತಾನೆಪ್ಪ ನಿಮ್ ದಣ್ಯಾರು ನನ್ನ ಮಗನ ಬಿಡಿಸ್ಕೊಂಡ್ ಬರ್ಲಿಲ್ಲ ಅಂದ್ರ ಜೈಲಿನಾಗ ಕೊಳಿತಿದ್ದ ಅಂದ ನಿಮ್ ದಣ್ಯಾರ ಏನಪ್ಪ ದೇವ್ರಿದ್ದಂಗಪ್ಪ ದೇವ್ರಿದ್ದಂಗ ಅಂತ ಅಂದ ಭೀಮೆ ಏನಪ್ಪ ಬಹಳ ದಿನದಿಂದ ಹಂಚ ಹಾಕಿದ್ನೊಳ್ಳೆ ಹೌದಪ್ಪ ಅವನು ಹೊಲ ಹೊಡೆದ ತೀರ್ಬೇಕು ಅಂತ ಇವತ್ತ ಆಸೆ ನೋಡಿ ಬಂಗಾರದಂತ ಹೊಲ ಅಪ್ಪ ಅದು ನಿಮ್ಮ ತೋಟಕ್ಕೆ ಹತ್ಯೆ ಐತಿ ಅದು ಈಗಿನ ಕಾಲದಾಗ ಇಷ್ಟೊಂದು ಸವಿ ಎಲ್ಲಿ ಸಿಗ್ತೈತಿ ಭೀಮೇ ಒಂದ ಕಲ್ಲಿಗೆ ಎರಡಕ್ಕಿ ಹೊಡೆದಂಗ ಆತ್ ನೋಡ್ಲೆ ಹೌದಪ್ಪ ಭೀಮೇ ಇನ್ನು ಮ್ಯಾಲ ಮಗ ಕಾಳ್ಯ ನನ್ನ ಮನೆಯಾಗ ಸಾಯೂ ತನಕ ಜೀತದಾಳಾಗಿ ಬಿದ್ದಿರ್ಬೇಕು ನೋಡ್ಲೆ ಅವ ಹೌದಪ್ಪ ಲೇ ಕಾಳ್ಯ ಯಾಕ್ಲೇ ಮಗನ ಹಂಗ ಒಳಗ ಬರಾಕತ್ತಿದ್ಯಲ್ಲ ಮೈಯನ್ನು ಸ್ವಾಕ್ ಮಾಡ್ದಲ್ಲ ಮಗನ ನಿಂದು ಯಾಕಲೆ ಕ್ಯಾಕರಿಸಿ ನೋಡಾಕತ್ತೀಯಲ್ಲ ಆ ಮಗನ ಕೈಯಾಗ ಕಂದಿ ಬೇರೆ ಹಿಡಿದಿದಿ ಯಾಕೆ ಮೈಯನ್ ಸ್ವಾಕಲ್ಲ ನಿಂದ ಯಾಕ್ಲೇ ಮಗನ ದನರ ಮುನ್ನಿ ಉಪಕಾರ ತಿನ್ಸಾಕ ಬಂದಿ ಮಗನ ಜೈಲಿನಿಂದ ಬಿಡಿಸ್ಕೊಂಡ್ ಬಂದಿದ್ದಕ್ಕ ಉಪಕಾರ ತಿನ್ನಿಸ್ತಿ ದನರ ನಾಲ್ಕು ಜಾಡಿ ಮಗನ ಲೈ ನೀವಿಬ್ರು ಮಾಡಿದ ಅಲ್ಕಟ್ಟಗಿರಿ ಕೆಲಸ ಎಲ್ಲ ಬಟಾಬಲ್ಲಾಗೈತಿ ನಿಮ್ಮ ಕೈಯನ್ ಕಲ್ಲ ಕೆಲಸ ಮಾಡಿದಕ್ಕ ನನಗ ದೊಡ್ಡ ಉಪಕಾರ ಮಾಡಿರಿ ನಿನ್ನಿಂದ ನಮ್ಮವ್ವ ನನ್ನ ಹೆಂಡತಿ ಮಣ್ಣಾಗ್ಯಾರ ಇದ್ ಬಿದ್ದ ಗೇಣು ಹೊಲ ನಿಮ್ ಪಾಲಾಗೈತಿ ಇದ ಯೋಚನೆಗ ನಮ್ಮಪ್ಪ ಮಣ್ಣಿಗೊಂಟದ ನನ್ಗಾರ ಈ ಭೂಮಿ ಮ್ಯಾಗ ನನ್ನವರನ್ನರು ಯಾರದಾರ ಅದಕ್ಕ ನಿನ್ಗೆ ಇವತ್ತೊಂದು ಗತಿ ಕಾಣಿಸಿ
ನನ್ ಮುಂದಿನ ಹಾದಿ ಹಿಡಿತೀರಲ್ಲ. ಬೇಡ ಕಾಯ, ಬೇಡ. ನಾನು ಹಡದು ತಂದಿ ಸಮಾನದಲ್ಲಿ ಲೇ ಕಾಳ್ಯ, ನಾನಿನಗ ಅನ್ನ ಹಾಕಿ ದಣಿಯದಲ್ಲಿ. ಹೌದು ಹೌದು, ಅನ್ನ ಹಾಕೋ ಮನೆ ಕಣ್ಣ ಹಾಕೋ ಕುಲ ನಮ್ದಲ್ಲೋ ನಿಮ್ದು. ಹಾಕ್ಲೇ ಕಾಳ್ಯ, ಬಾಯಿ ಬಾಳ ಉದ್ದು ಬಿಡಾಕತ್ತಿದ. ನಾನು ನನ್ನ ಹೆಂಡತಿ ಕರ್ಕೊಂಡು ಒಂದ್ ದಿವಸ ನೀವು ನನಗ ಬಣ್ಣದ ಮಾತಾಡಿ ತೋಟಕ್ಕೆ ಕಳಿಸಿದ್ರಿ. ಆದ್ರೆ ಅವತ್ತ ನಮ್ಮವ್ವ ನನ್ನ ಹೆಂಡತಿ ತೋಟಕ್ಕೆ ಹೋಗ್ಬೇಡ ತೋಟಕ್ಕೆ ಹೋಗ್ಬೇಡ ಅಂತ ಗಂಗನ್ ಗಲಗತ್ರು. ನಾನು ಅವ್ರ ಮತ್ ಕಿಮ್ಮತ್ ಕೊಡ್ದ, ನಾಯಿ ಹಂಗ ತೋಟಕ್ಕೆ ಹೋದೆ. ಆದ್ರ ಅವತ್ ರಾತ್ರಿ ಸಪ್ಲಿಲ್ ಸರ್ಪ ಇಳಿದಿಲ್ಲ ಹೊಕ್ಕಂಗ್ ಹೊಕ್ಕು. ನಮ್ಮವ್ವನ್ನ ನನ್ನ ಹೆಂಡತಿನ ನುಂಗ್ಬಿಟ್ರಲ್ರ, ನುಂಗ್ಬಿಟ್ರಲ್ರ. ಲೇ ಕಾಳ್ಯ, ನಮಗ ಆಗದವರು ನಿನ್ ಮುಂದ್ ಬಂದು ಏನೇನೋ ಹೇಳ್ಯಾರ, ಅದನ್ನ ನೀ ನಂಬಿ ನಮ್ಮ್ಯಾಗ ಕೆಂಡಕಾರ ಕಟ್ಟಿ. ಲೇ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಹೇಳ್ಯಾರ ಹಿರಿಯರ, ಗೊತ್ತೈತಿ ಇಲ್ಲಿ ನಿನಗೆ? ಪ್ರಮಾಣಿಸ್ ನೋಡ್ಬೇಕಾ? ಪ್ರಮಾಣಿಸಿ ಬಿಡ್ಲಿ ಕಳೆ, ಏನ್ ಮಾಡ್ಬೇಡ್ಲಿ, ಕೈ ಬಿಡ್ಲಿ. ತಂದಿ ಒಗಿಲಿ ಕಳೆ. ಕಾಳ್ಯ, ನಿಮ್ಮಪ್ಪನ ಹೆಣನ ನಾವೆಲ್ಲ ಓಣಿ ಮಂದಿ ಕೂಡಿ ಮಣ್ಣು ಮಾಡಾಕತ್ತೀವಿ, ನಿನ್ನೂ ಕರ್ಕೊಂಡು ಹೋಗಕ್ ಬಂದೀವಿ, ನಡಿ ಮತ್ ಹೋಗೋನು. ಅಪ್ಪನ ಹೆಣನ ನಾ ಮಣ್ಣು ಮಾಡಿದ್ರು ಅಷ್ಟ, ನೀವು ಮಣ್ಣು ಮಾಡಿದ್ರು ಅಷ್ಟ, ನೀವೆಲ್ಲ ಹೋಗಿ ಅವನ್ ಮಣ್ಣು ಮಾಡ್ಬಿಡ್ರಿ. ಕಾಳ್ಯ, ನಿನಗ್ ಬಂದಂತ ಹೊತ್ತು ಯಾರಿಗೂ ಬರಬಾರ್ದಪ್ಪ, ಯಾರಿಗೂ ಬರಬಾರ್ದು. ಕಾಳ್ಯ, ಇದೇನ್ ಬಾಳೆ ಆತವ ಯಪ್ಪ ನಿಂದು? ಇದನ್ನೆಲ್ಲ ನೋಡೋದ್ಕಿಂತ ಆ ದೇವ್ರು ನನ್ ಕಣ್ಣಗ ಮುಚ್ಚಬಾರ್ದ. ಯಜ್ಜ, ಇದ್ದು ಸತ್ತವ್ರಂಗ ಈ ಭೂಮಿ ಮೇಲೆ ಬದುಕಿರೋ ನಮ್ಮಂತವರೆಲ್ಲ ಒಂದಾಗಬೇಕು. ಹೊತ್ತು ಹೊಂಟ್ರ ಹೊಟ್ಟೆ ಸಲುವಾಗಿ ರಟ್ಟೆ ಮೂರು ದುಡಿಯೋ ನಮ್ಮಂತ ಮುಂದೆ ಅನ್ಯಾಯ ಆದಾಗ ನಾವೆಲ್ಲರೂ ಒಂದುಗೂಡಿ ಒಂದ ಒಂದು ವೀರ್ ಕೂಗ ಹಾಕಿದ್ರ ಇಡೀ ಭೂಮಂಡಲ ನಡುಗಿತು. ಅಂದಾಗ ಮಾತ್ರ ನಮ್ಮಂತವ್ರ ಬಾಳಿಗೆ ಒಂದು ಬೆಲೆ ಬಂದಿತ್ತು. ನಾಗ್ಯ, ಬಸ್ಯ, ಕೆಂಚ, ಈ ಜಗದಾಗ ಎಲ್ಲಾರಂಗ ನಾನು ಒಂದು ಚಂದನ ಬದುಕು ಕಟ್ಟಬೇಕು. ಚಂದುಳ್ಳ ಚೆಲುವಿ ನನ್ನ ಹೆಂಡತಿ ಗೌರಿ ತೊಡೆ ಮೇಲ ಹಸುಗೂಸ್ದಂಗ ಮಲಗಿ ಆಕೆ ಬಾಯಿಲೆ ಜೋಗಳ ಆಡಿಸ್ಕೋಬೇಕು ಅಂತ ಕನಸು ಕಟ್ಟಿದ್ದೆ. ಆ ಕನಸೆಲ್ಲ ಮುಂಗಾರಿನ ಸಿಣ್ಣ ಹೊಡೆದು ಚೂರ್ ಚೂರಾಗಿ ಹೋತರ್ಲೇ, ಚೂರ್ ಚೂರಾಗಿ ಹೋತು. ಹೋಗಿರ್ಲೇ ಹೋಗಿರ್ಲೇ ಆ ಚೂರ್ನೆಲ್ಲ ಹಾಸಿ ಹಾಸಿ ತಂದು ನನ್ನ ಕೈಯಾಗ ಕೊಡ್ರು, ನನ್ನ ಕೈಯಾಗ ಕೊಡ್ರು. ಅಳ್ಬೋದು ಕಾಳೆ, ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ. ಅಳೋದಿಲ್ಲ ನಾ ಇನ್ ಮುಂದ, ಅಳೋದಿಲ್ಲ, ನಗ್ತೇನಿ ನಗ್ತೇನಿ ನಗ್ತೇನೆ. ನಾ ಇಲ್ಲಿ ತನ ಕಟ್ಟಿ ಮೇಯಿಸಿ ಪಳಗಿಸಿದ ಬಿಳಿ ಕುದುರೆ ಬೆನ್ನ ಮ್ಯಾಲ ಕಣ್ಣ ತೆಗೆದು ಕುಂದಿರ್ತೀನಿ. ಲೇ ಬಸ್ಯ, ಒಂದ ಒಂದು ಹೊಡೆತಕ್ಕ ಏಳು ಸಮುದ್ರ ಜಿಗಿಸಿ ಆ ಕಡೆ ಹೋಗ್ತೀನಿ. ಆ ಏಳು ಸಮುದ್ರ ಆಚೆ ಇರೋ ಬೆಟ್ಟನ
ಕಣ್ಣು ಮುಚ್ಚಿ ಕಣ್ಣ ತೆರೆದ್ರೊಳಗ ಹತ್ತಿಸ್ತೀನಲೇ ಹತ್ತಿಸ್ತೀನಿ. ಆ ಬೆಟ್ಟ ತುತ್ತಾನ್ ತುದಿಯಾಗಿ ನಿಂತು ಒಂದ ಒಂದು ಗುಡುಗು ಹಾಕಿದ್ನಿ ಅಂದ್ರ ಇದ್ದವ್ರ ಎದೆ ಒಡಿಬೇಕು, ಬಿದ್ದವ್ರ ಎದ್ದಿಲ್ಲಬೇಕು. ಗೂಡ್ನಾಗಿರೋ ಗುಬ್ಬಚ್ಚಿ ಭಯಭೀತಿ ಇಲ್ದೆ ರಕ್ಕೆ ಬಿಚ್ಚಿ ದೂರ ದೂರ ಹರಬೇಕು, ದೂರ ಹರಬೇಕು. ತೇಲು ಮೋಡ ಮುಗಲು ದಾಟಿ ಆಕಾಶದಾಗ ಚಿಕ್ಕಿಯಾಗಿ ಪಳಪಳ 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 ಅಂತ ಹೊಳಿಬೇಕು, ಪಳಪಳ ಅಂತ ಹೊಳಿಬೇಕು, 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 ಹೊಳಿಬೇಕು. ಇನ್ನು ಮುಂದೆ ನನ್ನಲ್ಲಿರೋದಿಲ್ಲ. ಈ ಊರಿನ ದಣಿ ದರ್ಪಕ್ಕೂ ಮುಣಿದು ನನ್ನಂಗ ಬಾಳ ಕಳ್ಕೊಂಡ ಇನ್ನೊಂದು ಜೀವ ಈ ಊರಾಗೈತಿ, ಈ ಊರಾಗೈತಿ. ಆ ಜೀವದ ಬೆನ್ನಗ ಹಾಕೊಂಡು ದೂರ ದೂರ ಹಾಕಿದೆ. ನೀವ್ ಯಾರು ನನ್ನ ಬೆನ್ನತ್ತು ಬರಬೇಡ್ರಿ, ಬೆನ್ನತ್ತು ಬರಬೇಡ್ರಿ, ಬೆನ್ನತ್ತು ಬರಬೇಡ್ರಿ. ಲೇ ನಮ್ ಕಾಳ ಮಾಡಿದ್ದು ತಪ್ಪ ಇಲ್ಲ ಒಪ್ಪ? ನೀವಿದನ್ನ ಯಾರು ಹೇಳುದಿಲ್ಲ. ಈ ಮಣ್ಣಿನ ಗುಣನ ಹಂಗೈತ್ಲೇ, ತಪ್ಪನ ತಪ್ಪು ಒಪ್ಪನ ಒಪ್ಪು ಅಂತ ನಾಲ್ಕು ಮಂದಿಗೆ ಎದೆ ತಟ್ಟಿ ಹೇಳುವಂತ ಭೂಪ ಇನ್ನೂ ಈ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ. ತಪ್ಪನ ತಪ್ಪು ಒಪ್ಪನ ಒಪ್ಪು ಅಂತ ಹೇಳುವಂತವ ಹುಟ್ಟಿ ಬರೋ ತನಕ ಇಲ್ಲೇ ನಮ್ಮಂತವ್ರ ಸಾವು ತಪ್ಪಿದ್ದಲ್ಲ. ತಪ್ಪನ್ನ ತಪ್ಪು ಒಪ್ಪನ್ನ ಒಪ್ಪು ಅಂತ ಹೇಳುವ ಹುಟ್ಟಿ ಬರೋ ತನಕ ನಾವಿಲ್ಲೇ ಕಾಯ್ತಿರೋಣ ಬರ್ರಿ, ನಾವಿಲ್ಲೇ ಕಾಯ್ತಿರೋಣ ಬರ್ರಿ, ನಾವಿಲ್ಲೇ ಕಾಯ್ತಿರೋಣ. ಸುಂದ್ರಿ ಬರಡಾದೆ ಕಾಳಿನ ಬಾಳ್ಗೆ ಊರ್ಗೋಲಾಗ ಬಾ ಸುಂದ್ರಿ, ನನ್ ಮಾತ್ ನಂಬು. ಆ ದುರ್ಗವನ್ ಮೇಲಾಣೆ ನಾನ್ ನಿನ್ ಬಾಳ್ ಕೊಡ್ತೀನಿ, ನನ್ ಮಾತ್ ನಂಬು ಬಾ, ದೂರ ಹೋಗೋಣ ಬಾ.